ವೀಕ್ಷಕರೇ ಸನ್ಮಾರ್ಗ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆ ಸುನಿಲ್ ಕುಮಾರ್ ಬಜಾಳ್ ಇದ್ದಾರೆ ಇವರು ಸಿ ಪಿ ಎಂ ಜಿಲ್ಲಾ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾಗಿದ್ದಾರೆ ಮತ್ತು ಸಿ ಪಿ ಎಂನ ಕಾರ್ಮಿಕ ವಿಭಾಗವಾದ ಸಿ ಐ ಟಿ ಯುನ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಹಾಗೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಸಾಮಾಜಿಕ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ದುಡಿತಾ ಇದ್ದಾರೆ ಇವರು ಈ ಮೊದಲು ಸಿಪಿಎಂನ ಯೂತ್ ಡಿಫಿಯ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದರು ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ ಈ ಕಾರ್ಯಕ್ರಮ ನೇರ ನೇರ ಪ್ರಶ್ನೆಗಳಿಗೆ ನೇರ ನೇರ ಉತ್ತರವನ್ನು ಪಡ್ಕೊಳ್ಳುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಾನು ಕೇಳುವ ಯಾವ ಪ್ರಶ್ನೆಗಳು ಕೂಡ ಇವು ನನ್ನ ಪ್ರಶ್ನೆಗಳು ಅಲ್ಲ ಮಾಧ್ಯಮಗಳು ಎತ್ತಿರುವ ಪ್ರಶ್ನೆಗಳು ಸಮಾಜದಲ್ಲಿ ಚರ್ಚೆಯಲ್ಲಿರುವ ಪ್ರಶ್ನೆಗಳು ಮತ್ತು ಕೆಲವೊಮ್ಮೆ ಸಿ ಪಿ ಎಂ ಕಾರ್ಯಕರ್ತರಲ್ಲೇ ಇರುವ ಪ್ರಶ್ನೆಗಳು ಮತ್ತು ನೀವು ಕೊಡುವ ಉತ್ತರಗಳು ಕೂಡ ಅದು ನೀವು ನನಗೆ ಕೊಡುವ ಉತ್ತರಗಳಲ್ಲ ಯಾರೆಲ್ಲ ಈ ಪ್ರಶ್ನೆಗಳನ್ನು ಎತ್ತಿದಾರೋ ಅವರಿಗೆ ಕೊಡುವ ಉತ್ತರಗಳು ಅಂತ ನಾನು ಭಾವಿಸ್ತೇನೆ ಖಂಡಿತ ಸರ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವಿಭಜಿತ ಕಮ್ಯುನಿಸ್ಟ್ ಪಾರ್ಟಿ ರಾಜ್ಯದಲ್ಲಿ ಮೂರು ಸೀಟ್ಗಳಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಪಕ್ಷದಿಂದ ರಾಜ್ಯ ಅಸೆಂಬ್ಲಿಗೆ ಕರ್ನಾಟಕಕ್ಕೆ ಸುಮಾರು ಹತ್ತೊಂಬತ್ತು ಅಭ್ಯರ್ಥಿಗಳು ಸಿ ಪಿ ಎಮ್ನಿಂದ ಸ್ಪರ್ಧಿಸಿದರು ಆದರೆ ಫಲಿತಾಂಶ ಶೂನ್ಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆಗೆ ಒಬ್ಬರು ಸ್ಪರ್ಧಿಸಿದರು ಸಿ ಪಿ ಎಮ್ನಿಂದ ವರಲಕ್ಷ್ಮಿ ಅಂತ ಫಲಿತಾಂಶ ಶೂನ್ಯ ಬಹುಶಃ ದೇಶವನ್ನು ನಡೆಸಿದ ಅಥವಾ ನಡೆಸಲು ಸಹಕಾರ ಕೊಟ್ಟ ಬೆಂಬಲ ಕೊಟ್ಟ ಒಂದು ಬಲಾಢ್ಯ ಪಕ್ಷ ಇವತ್ತು ಈ ಮಟ್ಟಕ್ಕೆ ಕುಸಿಯಲು ಕಾರಣ ಏನು ನೋಡಿ ಸಿ ಪಿ ಐ ಎಂ ಪಕ್ಷ ಕುಸ ಕುಸಿತಕ್ಕೆ ಕಾರಣ ಅದು ಕುಸಿದಿದೆ ಅನ್ನುವಂಥದ್ದು ಇದನ್ನ ಒಪ್ಪಿಗೆ ತಯಾರಿಲ್ಲ ಯಾಕಂತ ಹೇಳಿದ್ರೆ ಇವತ್ತಿನ ನಮ್ಮ ದೇಶದ ಒಳಗಡೆ ಮತ್ತೆ ನಮ್ಮ ರಾಜ್ಯದ ಒಳಗಡೆ ಇವತ್ತು ಬಂಡವಾಳಶಾಹಿ ಪಕ್ಷಗಳ ಆರ್ಭಟ ಬಾರಿ ಜೋರಾಗಿದೆ ಮತ್ತೆ ನಮ್ಮ ಈ ಸಿಸ್ಟಮ್ ಇದೆ ಅಲ್ಲ ಈ ಸಿಸ್ಟಮ್ ಬಾರಿ ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಳೀತಾ ಇರುವ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಗಳನ್ನ ತಲೆ ಎತ್ತದಾಗೆ ಮಾಡ್ತಾರೆ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಅದು ಕರ್ನಾಟಕದಲ್ಲಿ ಇರ್ಬೋದು ಇಡೀ ದೇಶದಲ್ಲಿ ಇರ್ಬೋದು ಯಾಕಂದ್ರೆ ಇವತ್ತು ಇಡೀ ಭಾರತ ದೇಶದ ರಾಜಕೀಯವನ್ನು ನೋಡುವಾಗ ಖಾಲಿ ಭಾರತದ್ದು ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನೋಡ್ಬೇಕಾಗುತ್ತೆ ಇವತ್ತು ಪಾರ್ಲಿಮೆಂಟ್ಗೆ ಪರ್ಟಿಕ್ಯುಲರ್ ಸಿ ಪಿ ಐ ಎಮ್ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಲದ ರೀತಿಯಲ್ಲಿ ಅದಕ್ಕೆ ಒಂದಷ್ಟು ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಸೋಲಿಸ್ತಕ್ಕಂಥದ್ದು ಇವತ್ತು ನಾವು ಕಣ್ಣಾರೆ ನೋಡಿದ್ದೇವೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಒಂದು ಪಕ್ಷವನ್ನು ಯಾವ ರೀತಿಯಲ್ಲಿ ಅಂದರೆ ಜನರ ಮಧ್ಯೆ ಇವತ್ತಿಗೂ ಸಿ ಪಿ ಎಮ್ ಪಾರ್ಟಿ ಅವರು ಬಲಿಷ್ಠವಾಗಿದೆ ಅದರಲ್ಲಿ ಡೌಟ್ ಬೇಡ ಬಟ್ ಅಲ್ಲಿ ಚುನಾವಣಾ ರಾಜಕೀಯದಲ್ಲಿ ಇಲ್ಲದಾಗೆ ಅವರು ಮಾಡ್ತಾರೆ ಕರ್ನಾಟಕದಲ್ಲೂ ಕೂಡ ಹಾಗೇನೆ ಇಲ್ಲಿ ಪ್ರಾರಂಭದ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿ ಐ ಕಮ್ಯುನಿಸ್ಟ್ ಪಾರ್ಟಿಯ ಎಂ ಎಲ್ ಎಗಳಿದ್ರು ಜನರ ಪರವಾಗಿ ಬಾರಿ ದೃಢವಾಗಿ ಮಾತಾಡಿದ್ರು ಅಂತ ಸಂದರ್ಭದಲ್ಲಿ ಅವರನ್ನು ಗೆಲ್ಲದಾಗಿ ಮಾಡ್ತಾರೆ ಉದಾಹರಣೆಗೆ ನಮ್ಗೆ ಇನ್ನೂರ ಇಪ್ಪತ್ನಾಲ್ಕು ನಮ್ಮ ಎಮ್ ಎಲ್ ಎ ಸೀಟ್ ಇದೆ ಕರ್ನಾಟಕದಲ್ಲಿ ನಾಳೆ ಚುನಾವಣೆ ಬಂದ್ರೆ ನಾವೊಂದು ಗೆಲ್ಲುವ ಒಂದು ಲಕ್ಷಣ ಇರತಕ್ಕಂಥ ನಮಗೆ ಒಂದು ಕ್ಷೇತ್ರ ಬಾಗೇಪಲ್ಲಿ 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 ಅಲ್ಲಿ ಎರಡು ಬಾರಿ ಗೆದ್ದಿದೆ ಹತ್ತು ವರ್ಷ ನಮ್ಮ ಶ್ರೀರಾಮ್ ರೆಡ್ಡಿ ಅವರಲ್ಲಿ ಎಂ ಎಲ್ ಎ ಆಗಿದ್ರು ಅವರು ಅಂಥ ಸಂದರ್ಭದಲ್ಲಿ ಅಲ್ಲಿ ಅವರನ್ನು ಸೋಲಿಸಲಿಕ್ಕೆ ಕಳೆದ ನಿರಂತರವಾಗಿ ಎರಡು ಮೂರು ಚುನಾವಣೆಯಲ್ಲಿ ಅಲ್ಲಿ ಹರಿದು ಬಂದ ಹಣದ ಪ್ರಭಾವ ಮತ್ತೆ ಅಲ್ಲಿ ಇಡೀ ಬಾಕಿ ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಜೆ ಡಿ ಎಸ್ ಎಲ್ಲರೂ ಒಟ್ಟು ಸೇರಿ ಇವರನ್ನು ಸೋಲಿಸ್ಬೇಕಂತೇಳಿ ದೊಡ್ಡ ಮಟ್ಟದ ಹಣದ ಪ್ರಭಾವನ ಹಣಬಲ ತೋಳ್ಬಲ ಎಲ್ಲವನ್ನ ಸೇರಿ ಸೋಲಿಸಿದ್ದಾರೆ ಹಾಗೆ ಸಿ ಪಿ ಎಮ್ ಪಾರ್ಟಿ ಅವರು ಗೆಲ್ಲಬಾರ್ದು ಅವ್ರು ಗೆದ್ದರೆ ಅವ್ರು ಏನಾಗುತ್ತೆ ಅವ್ರಿಗೆ ಗೊತ್ತಿದೆ ಯಾಕಂದ್ರೆ ಅವರ ರಾಜಕೀಯ ನಡೆಯುವುದಿಲ್ಲ ಈಗ ಇಡೀ ಭಾರತ ದೇಶದಲ್ಲಿ ಎಡಪಕ್ಷಗಳ ಪ್ರಾಬಲ್ಯ ಇರುವಾಗ ಎರಡು ಸಾವಿರದ ನಾಲ್ಕರಲ್ಲಿ ಎಡಪಕ್ಷಗಳ ಪ್ರಾಬಲ್ಯದಿಂದ ಅವರ ಬೆಂಬಲದಿಂದ ಯು ಪಿ ಎ ಸರ್ಕಾರ ಫಾರ್ಮೇಷನ್ ಆಗಿರುವಂಥದ್ದು ಆವಾಗ ಇಡೀ ಸರ್ಕ ಆ ಸರ್ಕಾರ ಜನರ ಪರವಾಗಿ ನಡೆಸ್ಕೊಳ್ಳಿಕ್ಕೆ ಎಡಪಕ್ಷಗಳು ಮಾಡಿದಂಥ ಕೆಲಸಗಳು ಅದನ್ನು ಯಾರೂ ಕೂಡ ಯಾವತ್ತೂ ಮರೀಲಿಕ್ಕೆ ಸಾಧ್ಯವಿಲ್ಲ ಆದರೆ ಈ ರೀತಿ ಆದರೆ ಇದೇ ರೀತಿ ಪರಿಸ್ಥಿತಿ ಮುಂದುವರಿದರೆ ಏನಾಗುತ್ತೆ ಅಮೇರಿಕದ ಏನು ಅವರು ಮೂಗು ತೂರಿಸುವಂಥ ಕೆಲಸ ಇದೆ ಅಲ್ಲ ಭಾರತದ ಜೊತೆ ಮಾಡ್ತಕ್ಕಂಥ ಕಿತಾಪತಿಗಳು ಅದಕ್ಕೆ ಅವಕಾಶ ಸಿಗೋದಿಲ್ಲ ಅಂತ ಹೇಳಿ ಇಡೀ ಅಮೇರಿಕನ್ ಸಾಮ್ರಾಜ್ಯಶಾಹಿಗಳು ಭಾರತ ದೇಶದ ಮೇಲೆ ಇಡೀ ಸಿ ಪಿ ಎಮ್ ಪಾರ್ಟಿಯನ್ನು ನಿರ್ನಾಮ ಮಾಡಲಿಕ್ಕೆ ಅವರು ಪಾರ್ಲಿಮೆಂಟ್ನ ಒಳಗಡೆ ಬರಬಾರ್ದು ಅಂತ ಹೇಳಿ ಏನೆಲ್ಲ ಮಾಡಿದ್ರು ಮಾಡಿದರು ಹೇಳಿ ನಾವು ಕಳೆದ ಚುನಾವಣೆ ಎಲ್ಲ ನೋಡಿದ್ದೇವೆ ಅಂದರೆ ಇವಾಗ ಏನಾಗಿದೆ ಎಡಪಕ್ಷಗಳು ಪ್ರಾಬಲ್ಯ ಇರುವಾಗ ದೇಶದ ಪರಿಸ್ಥಿತಿ ಹೇಗಿತ್ತು ಈಗ ನಮ್ಮ ದೇಶದ ಪರಿಸ್ಥಿತಿ ಇವತ್ತು ಇಡೀ ನಮ್ಮ ಆರ್ಥಿಕ ಸಂಸ್ಥೆಗಳನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇಡೀ ದೇಶದ ಆರ್ಥಿಕತೆಯನ್ನ ನಾಶ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಎಡ ಪಕ್ಷಗಳು ಇರುವಾಗ ಅದಕ್ಕೊಂದು ಧ್ವನಿಯಾಗಿ ಜನರ ಧ್ವನಿಯಾಗಿ ಪಾರ್ಲಿಮೆಂಟ್ ಒಳಗೆ ಇಡ್ತಾ ಇದ್ರು ನೀವು ಪಶ್ಚಿಮ ಬಂಗಾಳದ ವಿಚಾರ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ವರ್ಷ ಎರಡ್ ಎರಡ್ ಸಾವಿರದ ಹನ್ನೊಂದರವರೆಗೆ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಅಧಿಕಾರದಲ್ಲಿದ್ರು ಆದ್ರೆ ಈಗಿನ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತು ಬಹುಶಃ ಭಾಳ ಸಣ್ಣ ಒಂದು ಸಂಖ್ಯೆ ಪಶ್ಚಿಮ ಬಂಗಾಳದಲ್ಲಿದೆ ಈ ಬಾರಿ ಲೋಕಸಭೆಗೆ ಒಂದೇ ಒಂದು ಸೀಟು ಪಶ್ಚಿಮ ಬಂಗಾಳದಿಂದ ಸಿ ಪಿ ಎಮ್ಗೆ ಸಿಕ್ಕಿಲ್ಲ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ತ್ರಿಪುರದಲ್ಲಿ ಒಂದು ಇಪ್ಪತ್ತೈದು ವರ್ಷಗಳ ಕಾಲ ನೀವು ಅಧಿಕಾರ ನಡೆಸಿದಿರಿ ಮಾನಿಕ್ ಸರ್ಕಾರರನ್ನು ನೀವು ಹೊತ್ಕೊಂಡು ನಡೆದಿರಿ ಅವ್ರು ಭಾಳ ಸಿಂಪ್ಲಿಸ್ಟ್ ಜನ ಬಾಡಿಗೆ ಮನೆಯಲ್ಲಿ ಬದುಕ್ತಾ ಇದ್ರು ಸೈಕಲ್ನಲ್ಲಿ ಹೋಗ್ತಾಯಿದ್ರು ಆದರೆ ಈಗ ಅಲ್ಲಿರುವುದು ಬಿ ಜೆ ಪಿ ಐವತ್ತೊಂಬತ್ತು ಸೀಟುಗಳಲ್ಲಿ ಮೂವತ್ತೈದು ಸೀಟನ್ನು ಕೂಡ ಬಿ ಜೆ ಪಿ ಪಡೆಯಿತು ಎರಡು ಲೋಕಸಭಾ ಸ್ಥಾನಗಳಲ್ಲಿ ಎರಡನ್ನು ಕೂಡ ಬಿ ಜೆ ಪಿ ಪಡೆಯಿತು ಪಶ್ಚಿಮ ಬಂಗಾಳದ ನೀವು ಹೇಳಿದ್ರಿ ಪಶ್ಚಿಮ ಬಂಗಾಳದಲ್ಲಿ ಏನೋ ಸಂಚು ನಡೆಯಿತು ಅದು ಇದು ಆದರೆ ಕಳೆದ ಬಾರಿ ಕಮ್ಯುನಿಸ್ಟ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದ ಕಾರ್ಯಕರ್ತರೆ ಬಿ ಜೆ ಪಿಗೆ ಓಟು ಹಾಕಿದ್ರು ಅಂತ ಹೇಳಿ ಆಗಿ ಬುದ್ಧದೇವ್ ಭಟ್ಟಾಚಾರ್ಯರೇ ಹೇಳಿದರು ಅವರು ಹೇಳಿದರು ನೀವು ತೃಣಮೂಲನ್ನು ಸೋಲಿಸುವುದಕ್ಕಾಗಿ ಬಿ ಜೆ ಬೆಂಬಲಿಸುವುದರಿಂದ ರಾಜ್ಯಕ್ಕೆ ಅಪಾಯ ಇದೆ ಅಂತ ಅವರು ನೇರವಾಗಿ ಹೇಳಿದರು ಒಂದು ಕಡೆ ನಿಮ್ಮ ಕಾರ್ಯಕರ್ತರೇ ಬಿಜೆಪಿಯನ್ನು ಬೆಂಬಲಿಸ್ತಾ ಇದ್ದಾರೆ ಇನ್ನೊಂದು ಕಡೆ ನೀವು ಹೇಳ್ತಾ ಇದ್ದೀರಿ ಬಿಜೆಪಿ ಈ ದೇಶವನ್ನು ನಾಶ ಮಾಡ್ತಾ ಇದೆ ಇಂಥ ಇಂಥ ಸಮಸ್ಯೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ ನೋಡಿ ಇದು ಒಂದು ರೀತಿ ಅಪಪ್ರಚಾರ ಯಾಕಂದ್ರೆ ನೋಡಿ ಬಿಜೆಪಿ ತನ್ನ ಬೇಳೆ ಬೇಯಿಸ್ಕೊಳ್ಳಲಿಕ್ಕೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಇವತ್ತು ನಮ್ಮ ದೇಶದ ನಾವು ಬಹಳ ದೀರ್ಘಕಾಲದ ನಾವು ಹೇಳ್ಕೊಂಡು ಬಂದಿದ್ದೇವೆ ಈ ಬಿ ಜೆ ಪಿ ಸಂಘ ಪರಿವಾರ ನಮ್ಮ ದೇಶಕ್ಕೆ ಎಷ್ಟು ಅಪಾಯಕಾರಿ ಅಂತೇಳಿ ಜನರಿಗೆ ಅರ್ಥ ಆಗಲಿಲ್ಲ ಆದರೆ ಇವತ್ತು ನಾವೆಲ್ಲರೂ ಕೂಡ ಅದನ್ನು ಅನುಭವಿಸ್ತಾ ಇದ್ದೇವೆ ಇಲ್ದಿದ್ರೆ ನೋಡಿ ತ್ರಿಪುರದ ಕತೆ ನೋಡಿ ತ್ರಿಪುರಾದಲ್ಲಿ ಈಗ ಬಿ ಜೆ ಪಿ ಅಧಿಕಾರ ಮಾಡ್ತಾ ಇದೆ ಅದೇ ಚುನಾವಣೆಗಿಂತ ಮುಂಚೆ ಇದೇ ಬಿ ಜೆ ಪಿಗ ಒಂದು ಎಮ್ ಎಲ್ ಎ ಇರಲಿಲ್ಲ ಒಂದೇ ಒಂದು ಎಮ್ ಎಲ್ ಎ ಇರದ ಪಕ್ಷ ಒಂದು ಚುನಾವಣೆಯಲ್ಲಿ ಏಕಾಏಕಿ ಅಧಿಕಾರಕ್ಕೆ ಬರ್ತದಂತ ಆದರೆ ಅಲ್ಲಿ ಯಾವ ರೀತಿ ಈ ಆರ್ ಎಸ್ ಎಸ್ ಅಲ್ಲಿ ಅಲ್ಲಿಯ ಜನರ ಬದುಕನ್ನ ನಾಶ ಮಾಡಲಿಕ್ಕೆ ಪಿತೂರಿಗಳನ್ನ ಮಾಡಿದೆ ಮತ್ತೆ ತ್ರಿಪುರದ ಸರ್ಕಾರ ಮಾಣಿಕ್ ಸರ್ಕಾರ ಮಾಣಿಕ್ ಸರ್ಕಾರ ಅವರ ಸರ್ಕಾರವನ್ನ ಜಾಗತಿಕ ಮಟ್ಟದಲ್ಲಿ ಎಲ್ಲರೂ ಕೊಂಡಾಡಿದ್ದಾರೆ ಜನರ ಬದುಕನ್ನ ಮೇಲೆತ್ತಲಿಕ್ಕೆ ಅವರು ಮಾಡಿದಂತ ಕೆಲಸಗಳಿದೆ ಅಲ್ಲ ದೊಡ್ಡ ಮಟ್ಟ ಒಂದೇ ಒಂದು ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡ್ಲಿಲ್ಲ ಜನರ ಪರವಾಗಿ ಕೆಲಸ ಅಂತ ಸರ್ಕಾರವನ್ನ ಬೀಳಿಸ್ತಂತಾದ್ರೆ ಅಲ್ಲಿಯ ಇವರ ಪಿತೂರಿಗಳು ಯಾವ ರೀತಿ ಅಂತ ಲೆಕ್ಕ ಹಾಕಿ ಮತ್ತೆ ಅವರು ಹಿಂಸಾ ಒಂದು ರಾಜಕೀಯ ಇಡೀ ಕಾರ್ಯಕರ್ತರ ಮೇಲೆ ಸಾವಿರ ಗಟ್ಟಲೆ ಕಾರ್ಯಕರ್ತರನ್ನ ನಮ್ಮ ಸಿ ಪಿ ಎಂ ಪಾರ್ಟಿಯ ಎಡಪಕ್ಷದ ಕಾರ್ಯಕರ್ತರನ್ನ ಕೊಲೆ ಮಾಡಿ ಆ ಮುಖಾಂತರ ರಾಜಕೀಯ ಮಾಡಿ ಜನ ಇವರನ್ನು ಬೆಂಬಲ ಮಾಡಬಾರ್ದು ಪಶ್ಚಿಮ ಬಂಗಾಳದಲ್ಲೂ ಮಾಡಿದದೆ ಮೂವತ್ತೈದು ವರ್ಷಗಳ ರಾಜಕೀಯವನ್ನು ತೆಗೆದು ನೋಡಿ ಇಡೀ ಯಾವುದೇ ಜನರ ಪ್ರಶ್ನೆಗಳು ಬಂದಾಗ ಪಶ್ಚಿಮ ಬಂಗಾಳ ಮುಂಚೂಣಿಯಲ್ಲಿತ್ತು ಆ ಸರ್ಕಾರ ನ ಕೊಡುಗೆ ಕೊಟ್ಟಿದೆ ಈ ದೇಶದ ಜಾತ್ಯಾದೀತ ಉಳಿಸಿಕೊಳ್ಳಲಿಕ್ಕೆ ಕೋಮು ಸೌಹಾರ್ದತೆಯನ್ನು ಉಳಿಸಿಕೊಳ್ಳಿಕ್ಕೆ ಎಂತ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥ ಪಶ್ಚಿಮ ಬಂಗಾಳ ಒಂದೇ ಒಂದು ಕೋಮು ಗಲಭೆ ಆಗದೆ ಇರ್ತಕ್ಕಂಥ ಜಾಗ ಇವತ್ತು ಪಶ್ಚಿಮ ಬಂಗಾಳದ ಪರಿಸ್ಥಿತಿಯನ್ನು ಅಲ್ಲಿ ಅಲ್ಪಸಂಖ್ಯಾತ ವಿಭಾಗ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕ್ತಕ್ಕಂಥ ಪರಿಸ್ಥಿತಿ ಯಾಕಂದ್ರೆ ಅಲ್ಲಿ ಆಡಳಿತ ನಡೆಸ್ತಕ್ಕಂಥ ತೃಣಮೂಲ ಕಾಂಗ್ರೆಸ್ನ ಆ ಸರ್ಕಾರ ಏನಿದೆ ಅದು ಜನರನ್ನ ಭಯಭೀತಿಗೊಳಿಸಿ ಸರ್ಕಾರ ಮಾಡಿ ಗೂಂಡ ರಾಜಕೀಯನ ಮಾಡಿ ಈಗ ಅವರನ್ನ ಸೋಲಿಸಿದಾಗ ಬಿಜೆಪಿ ಇರುದು ಬೆಳೀತಾ ಇದೆ ಬಿ ಜೆ ಪಿ ಸಂಘ ಪರಿವಾರ ತನ್ನ ಇಡೀ ಅವರ ಕೆಲಸಗಳನ್ನ ಭಾರಿ ವ್ಯಾಪಕವಾಗಿ ನಡೆಸಿ ಇಡೀ ಪಶ್ಚಿಮ ಬಂಗಾಳದ ಸೌಹಾರ್ದತೆಯನ್ನು ನಾಶ ಮಾಡಿ ಅಲ್ಲಿ ಅಭಿವೃದ್ಧಿಯನ್ನು ಕೂಡ ನಾಶ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಎರಡು ರಾಜಕೀಯವನ್ನು ಧಿಕ್ಕರಿಸಿ ಈಗ ಮತ್ತೆ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಪುನಶ್ಚೇತನಗೊಳ್ತಾ ಇದೆ ಮುಂದಿನ ಚುನಾವಣೆ ಗೊತ್ತಾಗುತ್ತೆ ಯಾಕಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಇರುವುದು ನೀವು ಅಧಿಕಾರ ಗಳಿಸ್ಲಿಕ್ಕೆ ಏನಾದ್ರೂ ಮಾಡಿ ನಾವು ಚುನಾವಣೆಯಲ್ಲಿ ಗೆಲ್ಲೇಬೇಕ ಅದಲ್ಲ ನಾವು ಜನರ ಬದುಕನ್ನು ಉತ್ತಮ ತಳಮಟ್ಟದಿಂದ ನಾವು ಸಂಘಟನೆ ಕಟ್ಟಿಕೊಂಡು ಅವರ ಬದುಕಿನ ರಾಜಕೀಯ ಮಾಡ್ತೇವೆ ಹೊರತು ಪಕ್ಷ ರಾಜಕೀಯ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ಬೇಕು ಏನಾದ್ರೂ ಹರಸಾಹಸ ಮಾಡಿ ಓಟ್ಗೆ ನಿಲ್ಬೇಕು ಗೆಲ್ಬೇಕು ಅದಲ್ಲ ಬಿಜೆಪಿಯ ಗೆಲುವಿನಲ್ಲಿ ಕಮ್ಯುನಿಸ್ಟ್ ಕಾರ್ಯಕರ್ತರ ಪಾಲು ಇಲ್ಲ ನೋಡಿ ಅದು ಒಟ್ಟಾರೆಯಾಗಿ ಇಡೀ ಬಿ ಜೆ ಪಿ ಅದನ್ನು ಕೂಡ ಇವತ್ತು ಅಂದರೆ ನೋಡಿ ಕಮ್ಯುನಿಸ್ಟರು ನಮಗೆ ಬೆಂಬಲ ಮಾಡ್ತಾ ಇದ್ದಾರೆ ತೃಣಮೂಲ ಕಾಂಗ್ರೆಸ್ನ ರಾಜಕೀಯದಿಂದ ಬೇಸತ್ತವನ್ನು ಬೆಂಬಲ ಮಾಡ್ತಾ ಅದು ಮಾಧ್ಯಮದ ಸೃಷ್ಟಿ ಯಾಕಂದರೆ ಕಮ್ಯುನಿಸ್ಟ್ರು ಆ ರೀತಿಯ ಕೆಲಸಕ್ಕೆ ಖಂಡಿತ ಹೋಗಲ್ಲ ನಾವು ಜೀವಕ್ಕೆ ಜೀವ ಕೊಟ್ಟು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವರು ಇಡೀ ಚರಿತ್ರೆಯನ್ನು ತೆಗೆದು ನೋಡಿದರೆ ಅದರಲ್ಲಿ ಫಸ್ಟ್ ಇರುವುದು ಕಮ್ಯುನಿಸ್ಟ್ರು ನಾವು ಅಲ್ಲಿನೂ ಕೂಡ ಅವರ ಹಿಂಸಾ ರಾಜಕೀಯವನ್ನು ಧಿಕ್ಕರಿಸಿ ಸರಿಸುಮಾರು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಐದು ಸಾವಿರಕ್ಕೂ ಮಿಕ್ಕಿ ನಮ್ಮ ಕಾರ್ಯಕರ್ತರು ಬಲಿಯಾಗಿದ್ದಾರೆ ಅಂತ ಹಿಂಸಾ ರಾಜಕೀಯವನ್ನು ಧಿಕ್ಕರಿಸಿ ಇವತ್ತಿಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಲಕ್ಷಗಟ್ಟಲೆ ಜನ ಸೇರ್ತಾ ಇದ್ದಾರೆ ಕೋಲ್ಕತಾದ ಬೀದಿಗಳಲ್ಲಿ ಲಕ್ಷಗಟ್ಟಲೆ ಜನ ಸೇರ್ತಾ ಇದ್ದಾರೆ ಇದು ಅಂದ್ರೆ ಇವತ್ತಿಗೂ ಕೂಡ ಪಶ್ಚಿಮ ಬಂಗಾಳದ ಒಳಗಡೆ ಲಕ್ಷಗಟ್ಟಲೆ ಜನ ಸಿಪಿಎಂ ಮೇಲೆ ವಿಶ್ವಾಸನ ಇಟ್ಕೊಂಡಿದ್ದಾರೆ ಅಂದ್ರೆ ಚುನಾವಣೆಯಲ್ಲಿ ಏನಂದ್ರೆ ಅದು ಗೊತ್ತಿದೆ ಚುನಾವಣೆ ಅಂತ ಹೇಳುವಾಗ ಅವರು ಯಾವ ರೀತಿ ಕಿತಾಪತಿಗಳನ್ನ ಮಾಡ್ತಾರೆ ಇವತ್ತು ಬಿಜೆಪಿ ಸಂಘ ಪರಿವಾರದಲ್ಲಿ ನಾಳೆ ಚುನಾವಣೆ ಆದರೆ ಈಗಾಗ್ಲೇ ಅವರು ಸಾವಿರಾರು ಕೋಟಿ ರೂಪಾಯಿ ಜಮಾ ಆಗಿದೆ ಇಡೀ ದೇಶದ ಆಳುವ ವರ್ಗ ಇಡೀ ದೇಶದ ಬಂಡವಾಳಶಾಹಿಗಳು ಇವತ್ತು ಅವರಿಗೆ ಓಪನ್ ಆಗಿ ಹಣ ಕೊಡ್ತಾ ಇದ್ದಾರೆ ಹಿಂಸಾ ರಾಜಕಾರಣದ ಬಗ್ಗೆ ನೀವು ಮಾತಾಡ್ತೀರಿ ಸಿ ಪಿ ಎಮ್ ಇರುವುದೇ ಹಿಂಸಾ ರಾಜಕಾರಣದಲ್ಲಿ ಕೇರಳದಲ್ಲಿ ಕಡಿ ಕೊಲೆಯಿಂದಲೇ ಸಿ ಪಿ ಎಂ ಬೆಳೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಅದನ್ನೇ ಮಾಡಿದರು ಮಮತಾ ರಾಜ ಮಮತಾ ಬ್ಯಾನರ್ಜಿ ಏನು ಮಾಡಿದರು ಅಂತ ಹೇಳಿದರೆ ಅದಕ್ಕೆ ಕೌಂಟರ್ ಮಾಡಿದರು ಸಿ ಪಿ ಎಮ್ನ ಯಾವ ಸಿದ್ಧಾಂತ ಇದೆ ಅಥವಾ ಯಾವ ಯೋಜನೆ ಇದೆ ಹಿಂಸಾ ರಾಜಕೀಯದ್ದು ಅದಕ್ಕೆ ಅದಕ್ಕಿಂತಲೂ ಹೆಚ್ಚು ಬಲಿಷ್ಠವಾಗಿ ಮಮತಾ ರಾಜ ಏಟು ಕೊಟ್ಟಾಗ ಮಮತಾ ಬಂದರು ಅದು ಇದು ಸಿ ಪಿ ಎಮ್ಮೇ ಕೊಟ್ಟ ಅಸ್ತ್ರ ಅದನ್ನೇ ಅವರು ಬಳಸಿಕೊಂಡ್ರು ನೋಡಿ ಇದು 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 ಕೂಡ ಒಂದು ಅಪಪ್ರಚಾರದ ಭಾಗನೆ ಯಾಕಂದ್ರೆ ಸಿ ಪಿ ಐ ಎಂ ಪಾರ್ಟಿ ಹಿಂಸಾ ರಾಜಕೀಯದಲ್ಲಿ ನಂಬಿಕೆ ಇಟ್ಟಿಲ್ಲ ನಾವು ಜನರ ಪರವಾಗಿ ಕೆಲಸ ಮಾಡೋದ್ರಲ್ಲಿ ನಂಬಿಕೆ ಇಟ್ಟಿದ್ದೇವೆ ಹಿಂಸೆಯನ್ನು ಪ್ರಚೋದನೆ ಮಾಡ್ತಕ್ಕಂಥವ್ರು ಯಾರು ನೋಡಿ ಇಡೀ ನಮ್ಮ ಚರಿತ್ರೆಯನ್ನು ತೆಗೆದು ನೋಡೋ ಪಶ್ಚಿಮ ಬಂಗಾಳದಲ್ಲಿ ಮೂವತ್ತೈದು ವರ್ಷಗಳ ಕಾಲ ಸಿ ಪಿ ಎಂ ನೇತೃತ್ವದಲ್ಲಿ ಎಡರಂಗ ಸರ್ಕಾರ ಇರುವಾಗ ಅಲ್ಲಿ ಹಿಂಸೆ ನಡೆದಿಲ್ಲ ಹಿಂಸೆಗೆ ಪ್ರಚೋದನೆ ಕೊಟ್ಟವರು ಇದೇ ತೃಣಮೂಲ ಕಾಂಗ್ರೆಸ್ ಆಗ ಅಲ್ಲಿ ಬಿಜೆಪಿಯನ್ನು ಬೆಳೆದಿಲ್ಲ ತೃಣಮೂಲ ಕಾಂಗ್ರೆಸ್ ಅಂತ ಗೂಂಡಾ ರಾಜಕೀಯವನ್ನ ಮಾಡ್ಕೊಂಡು ಬಂದಿತ್ತು ಅದನ್ನು ನಾವು ಎದುರಿಸಿದ್ದೇವೆ ಸರ್ಕಾರ ಇದ್ದಾಗಲೂ ಕೊಲೆ ಆಗಿರ್ತಕ್ಕಂಥವ್ರು ಸಿ ಪಿ ಎಂನವರು ಕೇರಳದಲ್ಲಿ ನೋಡಿ ಈಗ ಕೇರಳದಲ್ಲಿ ಪಿಣರಾಯಿ ವಿಜಯನ್ ನೇತ್ರ ಸರ್ಕಾರ ಇದೆ ಎಷ್ಟು ಜನ ಸಿ ಪಿ ಎಂನ ಕಾರ್ಯಕರ್ತರಲ್ಲಿ ಕೊಲೆಗೀಡಾಗಿದ್ದಾರೆ ಅಂದ್ರೆ ಇದನ್ನ ಅಲ್ಲಿ ಮತ್ತೆ ಅವರು ಕೊಲೆ ಆಗ್ತಾ ಇದ್ದಾರೆ ಅದನ್ನು ಸಿ ಪಿ ಎಂ ತಲೆ ಮೇಲೆ ಕಟ್ಕೊಳ್ತಾರೆ ಜನರಿಗೆ ಏನು ಸಿ ಪಿ ಎಂನ ಕೊಲೆ ಮಾಡ್ತಾ ಇದ್ದಾರೆ ಅನ್ನೋದು ಆಗ್ತದೆ ಇದನ್ನ ಆರ್ ಎಸ್ ಎಸ್ ನಲ್ಲಿ ನಲವತ್ತು ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂತಹ ಒಬ್ಬ ಮಿನ್ನಿ ಅಂತ ಒಬ್ರು ವಿದೇಶ್ ಮಿನ್ನಿ ಅಂತ ಒಬ್ರು ಅವರು ಆರ್ ಎಸ್ ಎಸ್ ನ ಹೊರಗಡೆ ಬಂದು ಪುಸ್ತಕ ಬರೀತಾರೆ ನಾನು ನನ್ನ ಇಡೀ ಜೀವನವನ್ನು ಹೇಗೆ ಹಾಳು ಮಾಡಿದೆ ಆರ್ ಎಸ್ ಎಸ್ ಅಂದ್ರೆ ಏನು ಅಂತ ಹೇಳಿ ಅವರು ಪುಸ್ತಕ ಅದರಲ್ಲಿ ಇದೆ ಅಂದರೆ ಇವರಿಗೆ ಆರ್ ಎಸ್ ಎಸ್ನಲ್ಲಿ ಬಿ ಜೆ ಪಿಯಲ್ಲಿ ಆಗದ ಜನರನ್ನು ಮೊದಲು ಇವರು ಅವರ ವಿರುದ್ಧ ಅಪಪ್ರಚಾರ ಮಾಡ್ತಾರೆ ಇವರೇ ಮಾಡುವುದು ಅಪಪ್ರಚಾರ ಮಾಡಿ ಇವರೇ ಕೊಲೆ ಮಾಡ್ತಾರೆ ಕೊಲೆ ಮಾಡಿ ಸಿ ಪಿ ಎಮ್ನ ತಲೆ ಮೇಲೆ ಕಟ್ಟಿಕೊಳ್ಳುವಂಥದ್ದು ಇದು ನಂತರ ಅವರು ಹೊರಗೆ ಅವರ ಪುಸ್ತಕದಲ್ಲಿ ಡೀಟೇಲ್ ಆಗಿ ಬರೆದಿರು ಎಲ್ಲೆಲ್ಲಿ ಏನನ್ನ ಆಗಿದೆ ಅಂತೇಳಿ ಇವತ್ತಿಗೂ ಕೂಡ ಅಷ್ಟೇ ಇಡೀ ನಮ್ಮ ಇಡೀ ಕೇರಳದ ರಾಜಕೀಯ ಅಂತ ತೆಗೆದು ನೋಡಿ ಹಿಂಸೆ ಹಿಂಸೆ ಅಂತ ಹೇಳ್ತಾರಲ್ಲ ಸಿ ಪಿ ಎಂನವರು ಹಿಂಸೆ ಹೇಳಿ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಕೊಲೆ ರಾಜಕೀಯ ಕರ್ನಾಟಕದಲ್ಲಿ ಆಗುತ್ತೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದು ಕ ಹೋಗ್ತದೆ ಅದು ಫ ಫೈನಾನ್ಸ್ನಲ್ಲಿ ಆಯಿತು ಬಡ್ಡಿ ವ್ಯವಹಾರದಲ್ಲಿ ಆಯಿತು ಮತ್ತೆ ಇನ್ನೊಂದು ವೈಯಕ್ತಿಕ ದ್ವೇಷ ಅಂತ ಆಗುತ್ತೆ ಇಲ್ಲಿನೂ ಕೂಡ ಆ ರೀತಿಯ ಕೊಲೆಗಳು ನಡೀತದೆ ಅದು ಕಣ್ಣು ಆದರೆ ಅಲ್ಲಿ ನಡೀತಕ್ಕಂಥದ್ದು ಸಾಮಾನ್ಯ ಕಾರ್ಯಕರ್ತ ಕೊಲೆ ಆದಾಗಲೂ ಕೂಡ ಅದಕ್ಕೆ ರಾಜಕೀಯ ಬಣ್ಣ ಲೇಪಿಸಿ ಅದು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗುತ್ತೆ ಮೊನ್ನೆ ಬೆನ್ನಿ ಬೆನ್ನಿಗೆ ನಾಲ್ಕೈದು ಜನ ಸಿ ಪಿ ಎಮ್ನ ಕಾರ್ಯಕರ್ತರು ಕೊಲೆ ಆದರು ಯಾಕೆ ದೇಶ ಮಟ್ಟದಲ್ಲಿ ಸುದ್ದಿ ಆಗಿಲ್ಲ ಅಂದರೆ ಕೇರಳ ಈಗ ಇರ್ತಕ್ಕಂಥದ್ದು ಒಂದು ಸರ್ಕಾರ ಪಶ್ಚಿಮ ಬಂಗಾಳ ಆಯಿತು ತ್ರಿಪುರಾವನ್ನು ಹಾಳು ಮಾಡಿ ಆಯಿತು ಇನ್ನು ಕೇರಳವನ್ನು ಹೇಗಾದರೂ ಮಾಡಿ ಅದನ್ನು ಮುಗಿಸ್ಬೇಕಂತ ಹೇಳಿ ಎಲ್ಲಿಯವರಿಗೆ ಸಂಚ ಆಗ್ತಾ ಇದೆ ಅಂದರೆ ಅಲ್ಲಿ ಇಡೀ ಮಾಧ್ಯಮವನ್ನು ಕೈವಶ ಮಾಡಿಕೊಂಡು ಅದಕ್ಕೆ ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡಿ ಆ ಮಾಧ್ಯಮ ಇವತ್ತು ಸರ್ಕಾರದ ವಿರುದ್ಧ ಇವತ್ತು ಸರ್ಕಾರ ಮಾಡಿದಂಥ ಕೆಲಸವನ್ನ ಇವತ್ತು ದೇಶ ಮಟ್ಟದಲ್ಲ ಜಾಗತಿಕ ಮಟ್ಟದಲ್ಲಿ ಕೊಂಡಾಡ್ತಾ ಇದ್ದಾರೆ ಆದರೆ ಅಲ್ಲಿನ ಮಾಧ್ಯಮಗಳು ಆ ಸರ್ಕಾರವನ್ನು ಮುಂದಿನ ಚುನಾವಣೆಯಲ್ಲಿ ಅಟ್ ಎನಿ ಕಾಸ್ಟ್ ಪಿನ್ರಾಯಿ ವಿಜಯನ್ ಸರ್ಕಾರ ಬರಬಾರ್ದು ಅಂತ ಹೇಳಿ ಒಂದೂವರೆ ಕಾಲದಲ್ಲಿ ನಿಂತಿದ್ದಾರೆ ಆದ್ರೆ ಜನ ಬಿಡೋದಿಲ್ಲ ಜನ ಗೊತ್ತಿದೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ತ್ರಿಪುರಾದಲ್ಲಿ ಬಿಜೆಪಿ ಬೆಳೆಯುವುದಕ್ಕೆ ಸಿಪಿಎಂ ಯಾವ ವೈಫಲ್ಯವೂ ಕಾರಣ ಅಲ್ಲ ಅಂತ ನೀವು ಹೇಳ್ತೀರಿ ನೋಡಿ ಸಿಪಿಎಂ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಒಳಗಡೆ ಆಂತರಿಕವಾಗಿ ಅದನ್ನ ನಾವು ಸರ್ಕಾರಿ ವೈಫಲ್ಯಗಳು ನಡೆದಿಲ್ಲ ಖಂಡಿತವಾಗಿ ಯಾಕಂದ್ರೆ ಸರ್ಕಾರ ಸರಿಯಾದ ದಾರಿಯಲ್ಲೆಲ್ಲ ನಡೆದಿದೆ ಅಂದ್ರೆ ಸಿಪಿಎಂ ಅನ್ನ ಈ ದೇಶದಲ್ಲಿ ನೀವು ಚರಿತ್ರೆಯನ್ನು ತೆಗೆದು ನೋಡುವಾಗ ಗೊತ್ತಾಗುತ್ತೆ ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕುವ ಮುಂಚೆನೂ ಕೂಡ ಕಮ್ಯುನಿಸ್ಟ್ ಪಾರ್ಟಿಯ ಅದನ್ನ ಇಲ್ಲಿ ಬೀಜ ಬಿತ್ತಿರುವಾಗಲೇ ಅದರ ವಾಸನೆ ಗೊತ್ತಾದಾಗಲೇ ಬ್ರಿಟಿಷರ್ ಯಾರ ಯಾವ ರೀತಿ ಅದನ್ನು ಮಟ್ಟ ಹಾಕಲಿಕ್ಕೆ ನೋಡಿದ್ರು ಕಮ್ಯುನಿಸ್ಟ್ ಪಾರ್ಟಿ ಒಂದು ಇಲ್ಲಿ ಬರಬಾರ್ದು ಅಂತ ಹೇಳಿ ಅಂದಿನಿಂದ ಇವತ್ತಿನವರೆಗೂ ಕೂಡ ಕಮ್ಯುನಿಸ್ಟರ ಮೇಲೆ ದೊಡ್ಡ ರೀತಿಯಾದಂಥ ಆಪಾದನೆಗಳ ಹಾಕುವಂಥದ್ದು ಅವರನ್ನು ಬೆಳೆಯದಾಗೆ ತಡೆಯತಕ್ಕಂಥದ್ದು ಎಲ್ಲ ರೀತಿಗಳ ಕೆಲಸ ಆಗ್ತಾ ಇದೆ ಅದೇ ಕಮ್ಯುನಿಸ್ಟ್ ಪಾರ್ಟಿಗೆ ನೂರು ವರ್ಷ ಆಗ್ತಾ ಬಂತು ಶತಮಾನೋತ್ಸವ ಆ ಶತಮಾನೋತ್ಸವದ ಕಾಲದಲ್ಲೂ ಕೂಡ ನಾವು ಇಷ್ಟು ನೂರು ವರ್ಷದ ಅವಧಿಯಲ್ಲಿ ಭಾರತದಲ್ಲಿ ಇಷ್ಟು ಜನರ ಪರವಾಗಿ ನಾವು ಕೆಲಸ ಮಾಡಿ ನಮಗೆ ಹೆಮ್ಮೆ ಇದೆ ನಾವು ಕೆಲಸ ಮಾಡಿದ್ದೇವೆ ಅದು ಎಲ್ಲ ಜನ ವಿಭಾಗ ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಇಡೀ ಜನ ವಿಭಾಗವನ್ನು ಎಬ್ಬಿಸಿ ಹಾಕಿ ಸ್ವಾತಂತ್ರ್ಯ ಚಳವಳಿಗೆ ಬಲವನ್ನ ಕೊಟ್ಟಿರುವಂಥದ್ದು ಕಮ್ಯುನಿಸ್ಟರು ಕಮ್ಯುನಿಸ್ಟ್ರು ಯಾಕಂದ್ರೆ ಸಾವಿರದ ಒಂಬೈನೂರ ಹದಿನೇಳರ ರಷ್ಯಾ ಕ್ರಾಂತಿಯ ಬಳಿಕ ಅಲ್ಲಿ ತನಕ ನಮ್ಮ ದೇಶದ ಸ್ವಾತಂತ್ರ್ಯ ನಡೀತದ್ದು ನೂರು ಇನ್ನೂರು ವರ್ಷಗಳ ಇತಿಹಾಸ ಇದೆ ಆದರೆ ರಷ್ಯಾ ಕ್ರಾಂತಿಯಿಂದ ಸ್ಫೂರ್ತಿಗೊಂಡು ಅದ್ರ ಆ ನಂತರ ಬೆಳೆದು ಬಂದಿರತಕ್ಕಂಥ ಸ್ವಾತಂತ್ರ್ಯ ಚಳುವಳಿ ಇದೆಯಲ್ಲ ಅದು ನಮ್ಮ ಇದಕ್ಕೆ ವೇಗವನ್ನು ಕೊಟ್ಟಿತ್ತು ಹರಿತತೆಯನ್ನು ಕೊಟ್ಟಿತ್ತು ಆ ನಂತರದಲ್ಲಿಯೇ ಕಾರ್ಮಿಕ ಸಂಘಟನೆ ಬಂದಿರುವಂಥದ್ದು ರೈತ ಸಂಘಟನೆ ಬಂದಿರುವಂಥದ್ದು ವಿದ್ಯಾರ್ಥಿ ಯುವಜನ ಸಂಘಟನೆ ಮಹಿಳಾ ಸಂಘಟನೆ ಆ ನಂತರ ಬೆಳೆದು ಬಂದು ದೊಡ್ಡ ಸಂಖ್ಯೆಯ ಜನ ಸಮುದಾಯ ಸ್ವಾತಂತ್ರ್ಯ ಚಳುವಳಿಗೆ ಕೊಡುಗೆಯನ್ನು ಕೊಟ್ಟರು ನೀವು ಹೋರಾಟದ ಬಗ್ಗೆ ಮಾತಾಡ್ತೀರಿ ಆದರೆ ಸಿ ಪಿ ಅಥವಾ ಕಮ್ಯುನಿಸ್ಟ್ ಪಕ್ಷಗಳು ಹೋರಾಟ ನಡೆಸಿರುವುದರಿಂದಲೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ನೀವು ಅಭಿವೃದ್ಧಿಗೆ ತೊಂದರೆ ಮಾಡ್ತಾಯಿದ್ದೀರಿ ಇಲ್ಲಿ ಬಿಡಿ ಬೇಕಾದಷ್ಟು ಕಾರ್ಮಿಕರಿಗೆ ಕೆಲಸ ಸಿಗ್ತಾ ಇತ್ತು ನೀವು ಬಿ ಡಿ ಕಾರ್ಮಿಕರಿಗೆ ಪರ ಅಂತ ಹೇಳಿ ಹೋರಾಟ ಮಾಡಿದಿರಿ ಬೋನಸ್ ಅಂತ ಹೇಳಿದಿರಿ ವೇತನ ಏರಿಸುವುದಕ್ಕಾಗಿ ಹೋರಾಟ ಮಾಡಿದಿರಿ ಅಂತಿಮವಾಗಿ ಇಲ್ಲಿಂದ ಬಿ ಡಿ ಕೈಗಾರಿಕೆಗಳು ಹೊರಟು ಹೋಗಿ ಉತ್ತರ ಭಾರತದ ಬಿಹಾರಕ್ಕೆ ಒಡಿಸ್ಸಾಕ್ಕೆ ಹೋಯಿತು ಅಂದರೆ ನೀವು ಅಭಿವೃದ್ಧಿಗೆ ತೊಡಕಾಗ್ತಾ ಇದ್ದೀರಿ ಇಲ್ಲಿ ಮಂಗಳೂರಿನಲ್ಲಿ ಎಮ್ ಆರ್ ಪಿ ವೈ ಎಫ್ ಐ ಎ ಮುನೀರ್ ಕಾಟಿಪೊಳ ತುಂಬ ಹೋರಾಟ ಮಾಡಿದರು ಮಾಡ್ತಾ ಇದ್ದಾರೆ ಎಸ್ ಸಿ ಜೆಡ್ನ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಅವ್ರು ಚುನಾವಣೆಗೆ ನಿಂತಾಗ ವಿಧಾನಸಭಾ ಚುನಾವಣೆಗೆ ನಿಂತಾಗ ಅವ್ರಿಗೆ ಎರಡು ಸಾವಿರ ಓಟುಗಳು ಸಿಕ್ಕು ಜನರು ನಿಮ್ಮನ್ನು ಅಭಿವೃದ್ಧಿ ವಿರೋಧಿಗಳು ಅಂತ ಗ್ರಹಿಸ್ತಾ ಇದ್ದಾರೆ ಯಾಕೆ ಏನು ಉತ್ತರ ಕೊಡ್ತೀರಿ ನೋಡಿ ಇದು ಕೂಡ ನಾನು ಅಪಪ್ರಚಾರದ ಭಾಗ ಅಂತ ಬಹಳ ಸಮರ್ಥವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಅಭಿವೃದ್ಧಿಗೆ ಪರ ಯಾರಾದ್ರೂ ಇದ್ರಿ ದೇಶದಲ್ಲಿ ಕಮ್ಯುನಿಸ್ಟ್ರು ಅಭಿವೃದ್ಧಿಯ ಪರ ಇರ್ತೇವೆ ನಾವು ನಾವು ಅಭಿವೃದ್ಧಿಗೆ ವಿರೋಧ ಅಂತ ಹೇಳಿ ಅಲ್ಲೇ ನಮ್ಮನ್ನ ಮಟ್ಟ ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಕಾರ್ಮಿಕರ ಚಳುವಳಿ ಬಿಡಿ ಕಾರ್ಮಿಕರ ಪ್ರಶ್ನೆ ಹೇಳಿದ್ರಿ ಬಿಡಿ ಉದ್ಯಮ ನಾಶ ಆಗ್ಲಿಕ್ಕೆ ಯಾರು ಕಮ್ಯುನಿಸ್ಟ್ ಕಾರಣ ಈ ಸರ್ಕಾರ ಮಾಡಿರ್ತಕ್ಕಂಥ ನೀತಿಗಳು ಕಾರಣ ನಾವು ನೀತಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ನಾವು ಒಂದು ಉದ್ಯಮವನ್ನು ಉಳಿಸ್ಕೊಳ್ಳಿಕ್ಕೆ ಇಡೀ ದೇಶದ ಚರಿತ್ರೆಯನ್ನು ತೆಗೆದು ನೋಡಿ ಉದ್ಯಮ ಉಳಿಬೇಕು ಉದ್ಯಮ ಇದ್ರೆ ಕಾರ್ಮಿಕರು ಅಂತ ಹೇಳಿ ನಾವು ಹೋರಾಟ ಮಾಡಿದವರು ನಾವು ಆ ಅಂದ್ರ ಮತಕ್ಕೆ ಉದ್ಯಮ ಉಳಿಬೇಕಂತ ಹೇಳಿ ಕಾರ್ಮಿಕರು ಅವರ ಸಮದ ಫಲ ಅವರು ದುಡಿಯುವಾಗ ಅವರಿಗೆ ಸಂಬಳ ಇಲ್ಲ ಬೋನಸ್ ಇಲ್ಲ ಅದಕ್ಕೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ ಅಂತ ಹೇಳುವಾಗ ಏನ್ ಮಾಡ್ಲಿಕ್ಕಾಗುತ್ತೆ ನಾವು ಆ ಕಾರ್ಮಿಕರ ಬದುಕನ್ನು ಕೂಡ ನೋಡ್ಕೋತೇವೆ ಉದ್ಯಮವನ್ನು ರಕ್ಷಣೆ ಕೊಡ್ತೇವೆ ಇವತ್ತು ಬೀಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕತೆಯ ಜೀವನಾಡಿ ಬೀಡಿ ಉದ್ಯಮ ಬೀಡಿ ಉದ್ಯಮ ಇವತ್ತು ಏನಾಗ್ತಾ ಇದೆ ಇವತ್ತು ಧೂಮಪಾನ ನಿಷೇಧ ಕಾನೂನು ಬಂದು ಆ ನಂತರದಲ್ಲಿ ಅದರ ಪೆಟ್ಟು ಬಿದ್ದು ಇವತ್ತು ಏನಾಗಿದೆ ಬಿಡಿ ಇವತ್ತು ವಾರಕ್ಕೆ ಆರು ದಿವಸ ಕೆಲ್ಸಕ್ಕೆ ಸಿಗ್ಬೇಕಂತ ನಾವು ಕೇಳಿದ್ರೆ ಕಾರ್ಮಿಕರು ಕೇಳಿದ್ರು ಕೊಡ್ತಾ ಇಲ್ಲ ಇವಾಗ ಅವರದ್ದು ಅವ್ರದ್ದು ಭತ್ತೆಯ ಪ್ರಶ್ನೆ ಯಾಕೆ ಆಗಿ ಪರಿವರ್ತನೆ ಆಗ್ತಾ ಇಲ್ಲ ಬಿಡಿ ಕಾರ್ಮಿಕರು ಇಷ್ಟ ಇದ್ದಾರೆ ಯಾಕೆ ಓಟ್ ಸಿಗಲ್ಲ ನೋಡಿ ನಾನು ಒಂದ್ ಮಾತನ್ನ ಹೇಳಿದ ಕ್ಲಿಯರ್ ಮಾಡಿ ಏನಂದ್ರೆ ನಾವು ಓಟಿನ ರಾಜಕೀಯ ಇಟ್ಕೊಂಡು ನಾವು ಕೆಲಸ ಮಾಡೋರು ಅಲ್ಲ ಕಮ್ಯುನಿಸ್ಟ್ರು ಚುನಾವಣೆ ಬರುತ್ತೆ ಹೋಗುತ್ತೆ ನಾವು ಚುನಾವಣೆಗೆ ನಿಂತರೆ ಗೆಲ್ತೇವೆ ಸೋಲ್ತೇವೆ ಅದು ಸೆಕೆಂಡರಿ ನಾವು ಜನರ ಮಧ್ಯೆ ನಿರಂತರವಾದಂತ ಕೆಲಸವನ್ನ ಸಂಘಟನೆ ಮಾಡ್ತೇವೆ ಹೋರಾಟ ಮಾಡಿಕೊಂಡು ಆ ಮುಖಾಂತರ ಸಮಾಜದಲ್ಲಿ ಒಂದು ಬದಲಾವಣೆ ಬರಬೇಕಂತ ಬಯಸುವವರು ನಾವು ಹೊರತು ಓಟಿನ ರಜಕ್ಕೆ ಅಲ್ಲ ಓಟ್ ಆದ ನಂತರನು ಕೂಡ ಇವತ್ತು ಜನರ ಪರವಾಗಿ ಯಾರಿದ್ದಾರೆ ಇಷ್ಟು ದೇಶದಲ್ಲಿ ಇವತ್ತು ಅವ್ಯವಸ್ಥೆಗಳಿದೆ ಇವತ್ತು ಕಾರ್ಮಿಕರ ಪ್ರಶ್ನೆ ಇದೆ ಇವತ್ತು ಕೆಲವು ರಾಜ್ಯಗಳಲ್ಲಿ ಕಮ್ಯುನಿಸ್ಟ್ ವೀಕ್ ಇದ್ದಾರೆ ಅಲ್ಲಿ ಇಲ್ಲ ಅಂತ ಸಂದರ್ಭದಲ್ಲಿ ಅಲ್ಲಿ ಕೈಗಾರಿಕೆಗಳು ಮುಚ್ಚಿದೆ ಅಲ್ಲ ಯಾರು ಕಾರಣ ಅದಕ್ಕೆ ಇವತ್ತು ನೀವು ಇಲ್ಲಿ ಕಾರ್ಮಿಕರು ಕಮ್ಯುನಿಸ್ಟ್ ಅಂತ ಹೇಳ್ತೀರಿ ಅದು ಬಾಕಿ ಕಡೆಗಳಲ್ಲಿ ಗುಜರಾತಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲ ಕಡೆಗಳು ಇವತ್ತು ಸಣ್ಣ ಪುಟ್ಟ ಕೈಗಾರಿಕೆಗಳು ನಾಶದ ಹಂಚಿಗೆ ಹೋಗ್ತಾ ಇದೆ ಎಲ್ಲ ಕೈಗಾರಿಕೆಗಳು ಹೋಗ್ತಾ ಇದೆ ಸಾರ್ವಜನಿಕ ಉದ್ದಿಮೆಗಳನ್ನು ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಲಾಸ್ ಅಂತ ಹೇಳ್ತಾರೆ ಯಾರು ಕಾರಣ ಅದಕ್ಕೆ ಅಂದ್ರೆ ಯಾವ ರೀತಿ ಅಪಪ್ರಚಾರಗಳು ಕಮ್ಯುನಿಸ್ಟ್ ಪಕ್ಷದ ಬಗ್ಗೆ ಯಾವ ರೀತಿ ಅಪಪ್ರಚಾರಗಳು ಮಾಡ್ತಾರಂತ ನಿರಂತರವಾದಂತಹ ಅಪಪ್ರಚಾರಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರಶ್ನೆ ನಾವು ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಎಂಟನೇ ಇಸವಿ ನೆನಪಿಡಿ ಯು ಪಿ ಎ ಸರ್ಕಾರ ಇರುವಂತದ್ದು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಬಿಕ್ಕಟ್ಟಾಯಿತು ಎರಡು ಸಾವಿರದ ಎಂಟರಲ್ಲಿ ಅಮೆರಿಕದ ಭಾರಿ ದೊಡ್ಡ ಬ್ಯಾಂಕ್ಗಳು ಮುಳುಗಿತ್ತು ಅಮೆರಿಕದ ಬ್ಯಾಂಕ್ ಮುಳುಗಿದಾಗ ಜಗತ್ತಿನ ಇತರ ರಾಷ್ಟ್ರಗಳು ಕೂಡ ಆಯಿತು ಆದರೆ ಭಾರತಕ್ಕೆ ಏನಾಗಿಲ್ಲ ಭಾರತಕ್ಕೆ ಏನಾಗಿಲ್ಲ ಯಾಕೆ ಕಾರಣ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಎಡ ಪಕ್ಷಗಳ ನೇತೃತ್ವದಲ್ಲಿ ಬೆಂಬಲದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಆವಾಗ ಯಾವುದೇ ರೀತಿ ನಮ್ಮ ದೇಶದ ಆರ್ಥಿಕ ಸಂಸ್ಥೆಗಳಿಗೆ ಅದನ್ನ ಖಾಸಗೀಕರಣ ಮಾಡದ ಹಾಗೆ ಅದಕ್ಕೆ ಅಪಾಯ ಬರದ ಹಾಗೆ ಅವರು ತಡೆದಿದ್ದರು ಅದನ್ನ ವಿರೋಧಿಗಳು ಸಮೇತ ಇವತ್ತು ಹೇಳ್ತಾ ಇದ್ದಾರೆ ಭಾರತ ದೇಶದ ಆರ್ಥಿಕತೆ ಉಳಿದಿದ್ರೆ ಅದು ಕಮ್ಯುನಿಸ್ಟ್ ಅಂತ ಹೇಳಿ ಎರಡ್ ಸಾವಿರದ ಎಂಟರಲ್ಲಿ ಆವತ್ತೇ ನೀವು ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಬೆಂಬಲವನ್ನು ಹಿಂತೆಗೆದುಕೊಂಡ್ರಿ ಅಮೆರಿಕದ ಜೊತೆ ಮನಮೋಹನ್ ಸಿಂಗ್ ಸರ್ಕಾರ ಪರಮಾಣು ಒಪ್ಪಂದ ಮಾಡ್ಕೊಂಡಿತು ಆ ವಿಷಯದಲ್ಲಿ ನೀವು ಹಿಂತೆಗೆದುಕೊಂಡ್ರಿ ಅದು ಸಿ ಪಿ ಎಂ ಗೆ ಆ ಬಳಿಕ ದೊಡ್ಡ ಲಾಸ್ ಆಯಿತು ಲಾಸ್ ಅಂದ್ರೆ ನೋಡಿ ಆ ಲಾಸ್ ಹೇಗಂದ್ರೆ ಅಮೆರಿಕಾಗೆ ಗೊತ್ತಿತ್ತು ಭಾರತ ದೇಶದಲ್ಲಿ ಯಾಕಂದ್ರೆ ಅಮೆರಿಕದ ಕುತಂತ್ರ ಏನಂದ್ರೆ ಅಮೆರಿಕ ಭಾರತವನ್ನ ತನ್ನ ಜೂನಿಯರ್ ಪಾರ್ಟ್ನರ್ ಆಗಿ ಮಾಡ್ಲಿಕ್ಕೆ ಹೊರಟಿದೆ ಇವತ್ತು ಎನಿಸುವುದೇನಂದ್ರೆ ಅಮೆರಿಕ ನಮ್ಗೆ ಭಾರಿ ಸಹಾಯ ಮಾಡ್ತದೆ ಅಂತೇಳಿ ಅವರು ನಯ ಪೈಸೆಯನ್ನು ಕೂಡ ಅಮೆರಿಕದಿಂದ ಭಾರತಕ್ಕೆ ಸಹಾಯ ಇಲ್ಲ ಅವರ ನಮ್ಮನ್ನ ಜೂನಿಯರ್ ಪಾರ್ಟ್ನರ್ ಮಾಡಿ ಅವರ ಆರ್ಥಿಕತೆಯನ್ನು ಬೆಳವಣಿಗೆ ಮಾಡಲಿಕ್ಕೆ ನಮ್ಮನ್ನು ಅವರಿಗೆ ಸಹಾಯ ಮಾಡಲಿಕ್ಕೆ ಮಾತ್ರ ತೆಗೆದುಕೊಳ್ತಾರೆ ಹೊರತು ನಮ್ಮ ದೇಶಕ್ಕೆ ಅವರಿಂದ ಏನು ಅವರ ಉಪಕಾರ ಇಲ್ಲ ಅಂತ ಸಂದರ್ಭದಲ್ಲಿ ಪರಮಾಣು ಒಪ್ಪಂದಕ್ಕೆ ಪ್ರಬಲವಾದಂಥ ವಿರೋಧ ಇದ್ದದ್ದು ಲೆಫ್ಟ್ ಪಾರ್ಟಿ ಇಂಡಿಯಾದಲ್ಲಿ ಅದೇ ಇವರನ್ನು ಹೇಗಾದರೂ ಮಣಿಸಬೇಕು ಇವರು ಈ ಭಾರತ ದೇಶದ ಭೂಪಟದಲ್ಲಿ ಇವರು ಇರಬಾರ್ದು ಪಾರ್ಲಿಮೆಂಟ್ನ ಒಳಗಡೆ ಇರಬಾರ್ದು ಅಂತೇಳಿ ಎಲ್ಲೆಲ್ಲೆಲ್ಲ ಸಿ ಪಿ ಎಮ್ನ ಗೆಲ್ತಕ್ಕಂಥ ಜಾಗದಲ್ಲಿ ಇಡೀ ಅಮೇರಿಕನ್ ಸಾಮ್ರಾಜ್ಯಶಾಹಿಗಳೇ ಹಣ ಹಾಕಿ ಸೋಲಿಸ್ಬಿಟ್ರು ಅಂದ್ರೆ ಅವರ ರಾಜಕೀಯವನ್ನ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಇಡೀ ಭಾರತದ ಇವತ್ತು ಭಾರತ ದೇಶದ ಒಳಗಡೆ ಐನೂರ ನಲವತ್ತೈದು ಎಂ ಪಿಗಳಿದ್ದಾರೆ ವಿರುದ್ಧ ಐದು ಜನ ಸ್ವರ ಅಂದ್ರೆ ಇವ್ ಇವತ್ತಿನ ಪರಿಸ್ಥಿತಿ ಮಧ್ಯಮ ವರ್ಗದ ಜನರ ಹತ್ರ ಬೇರೆ ಬೇರೆ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಇವತ್ತು ಯಾರಿದ್ದಾರೆ ಜನರ ಪರವಾಗಿ ಮಾತಾಡ್ಲಿಕ್ಕೆ ರೈತರ ವಿರುದ್ಧ ಇವತ್ತು ಇಷ್ಟೆಲ್ಲ ಸುಗ್ರೀವಾಜ್ಞಗಳ ಮಾಡಿದ್ರು ಕಾರ್ಮಿಕರ ಕಾನೂನುಗಳನ್ನ ನಾಶ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಸಂಸ್ಥೆಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಲಾಭದ ಬ್ಯಾಂಕ್ಗಳನ್ನ ನಷ್ಟದಲ್ಲಿರುವಂತಹ ಬ್ಯಾಂಕಿನ ಜೊತೆ ಮರ್ಜಿ ಮಾಡ್ತಾ ಇದ್ದಾರೆ ಯಾರು ಮಾತಾಡ್ಲಿಕ್ಕಿದ್ದಾರೆ ಮಾತಾಡಿ ಐದು ಜನ ಎಂಪಿಗಳು ಎಡ ಪಕ್ಷದ ಎಂ ಪಿಗಳು ಮಾತಾಡಿದ್ದು ಅದಕ್ಕೆ ಏನು ಮಾಡಿದ್ರು ಅವರನ್ನ ಮೊನ್ನೆ ಪಾರ್ಲಿಮೆಂಟ್ ನ ಹೊರಗಡೆ ಅಮಾನತು ಮಾಡಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಲೋಕಸಭಾ ಸದಸ್ಯರಿದ್ರು ಎಂ ಹೌದು ನೀವು ಯಾವಾಗ ಎರಡು ಸಾವಿರದ ಎಂಟರಲ್ಲಿ ಬೆಂಬಲವನ್ನು ತೆಗೆದುಕೊಂಡ್ರು ಆ ಬಳಿಕ ನಿಮಗೆ ಆ ಮಟ್ಟಕ್ಕೆ ಏರಲು ಸಾಧ್ಯ ಆಗಲಿಲ್ಲ ಇದೆಲ್ಲ ವಿರೋಧ ಪಕ್ಷಗಳ ಸಂಚು ಅಂತ ಹೇಳ್ತೀರಾ ಅಥವಾ ನಿಮ್ಮ ವೈಫಲ್ಯವನ್ನು ನೀವು ಆ ಸಂಚಿನ ಹೆಸರಲ್ಲಿ ಮುಚ್ಚಿಡುತ್ತೀರಾ ಅಂತ ನಮ್ಮ ಖಂಡಿತ ಯಾಕಂದ್ರೆ ನೀವು ಇಡೀ ಎಡ ಪಕ್ಷಗಳ ಚರಿತ್ರೆಯನ್ನು ತೆಗೆದು ನೋಡಿ ಈ ಅವಧಿಯಲ್ಲಿ ತೆಗೆದು ನೋಡಿ ಸಿ ಪಿ ಎಂ ಪಾರ್ಟಿದ ಚರಿತ್ರೆ ನೋಡಿ ನಾವು ಎಲ್ಲಿಯೂ ಕೂಡ ಜನರ ಪರವಾಗಿ ಹೋರಾಟ ಮಾಡತಕ್ಕಂಥ ಹಿಂದೆ ಬಿದ್ದಿಲ್ಲ ಇವತ್ತಿಗೂ ಕೂಡ ಇಡೀ ದೇಶದಲ್ಲಿ ಇವತ್ತಿಗೂ ನೀವು ಯಾವುದೇ ಪ್ರಶ್ನೆ ಬಂದಾಗ ಅಲ್ಲಿ ಎಂ ಪಿ ಸೀಟ್ ಕಮ್ಮಿ ಇದೆ ಕೆಲವು ರಾಜ್ಯದಲ್ಲಿ ನಾವು ಎಮ್ ಎಲ್ ಎ ಇಲ್ಲ ನಮಗೆ ಸರ್ಕಾರ ಅಲ್ಲಿ ಹೋಗಿದೆ ಕೇರಳದಲ್ಲಿ ಮಾತ್ರ ಇದೆ ಅಂತೇಳಿ ನಾವು ಹಿಂದೆ ಬಿದ್ದಿಲ್ಲ ಇವತ್ತಿಗೂ ಬೀದಿಗಿಳಿದು ಹೋರಾಟ ಮಾಡುವವರು ಕಮ್ಯುನಿಸ್ಟ್ರು ಇವತ್ತು ಕೊರೋನಾದ ಸಂಕಷ್ಟದ ಕಾಲದಲ್ಲಿ ಇಡೀ ಈ ಅವಧಿಯಲ್ಲಿ ಯಾರು ಬೀದಿಗಿಳಿದಿಲ್ಲ ಜನರ ಪ್ರಶ್ನೆಗಳನ್ನು ತೆಗೆದು ಬೀದಿಗಿಳಿದದ್ದು ಕಮ್ಯುನಿಸ್ಟರು ಅನೇಕ ಹೋರಾಟಗಳ ರೈತರ ಹೋರಾಟ ನಡೆದಿದೆ ಕಾರ್ಮಿಕರ ಹೋರಾಟ ನಡೆದಿದೆ ಈಗ ನಾಳೆದು ನವೆಂಬರ್ ಇಪ್ಪತ್ತಾರಕ್ಕೆ ಇಡೀ ದೇಶದ ಕೋಟಿಗಟ್ಟಲೆ ಕಾರ್ಮಿಕ ವರ್ಗ ಒಟ್ಟಾಗಿ ನಿಂತು ಎಲ್ಲ ಪಕ್ಷ ಭೇದ ಮರೆತು ಎಲ್ಲ ಟ್ರೇಡ್ ಯೂನಿಯನ್ಗಳು ಒಟ್ಟು ಸೇರಿ ಕಿಸಾನ್ ಸಂಘರ್ಷ ಸಮಿತಿ ಒಂದು ಐನೂರು ಸಂಘಟನೆಗಳು ಅವರು ಯಾರು ಕಮ್ಯುನಿಸ್ಟ್ ಅಲ್ಲ ಐನೂರು ರೈತ ಸಂಘಟನೆಗಳು ಒಟ್ಟಾಗಿದೆ ಸಂಘರ್ಷ ಸಮಿತಿ ಅಂತ ಮಾಡಿದ್ದಾರೆ ಅದೇ ರೀತಿ ಟ್ರೇಡ್ ಯೂನಿಯನ್ಗಳು ಎಲ್ಲರೂ ಒಟ್ಟು ಸೇರ್ತಾ ಇದ್ದಾರೆ ಬ್ಯಾಂಕಿನವರು ಎಲ್ ಐ ಸಿ ಅವರು ಬಿ ಎಸ್ ಎನ್ ಅಲ್ಲಿ ರೈಲ್ವೆ ಎಲ್ಲರೂ ಒಟ್ಟು ಸೇರಿ ಇಪ್ಪತ್ತಾರಕ್ಕೆ ಆಗ್ತಾ ಇದೆ ಅಂದರೆ ಇವತ್ತು ಇದು ಕಮ್ಯುನಿಸ್ಟ್ ರಾಜಕೀಯ ಅಲ್ಲ ಜನರ ಬದುಕಿನ ಪ್ರಶ್ನೆ ಜನರ ಬದುಕಿನ ಪ್ರಶ್ನೆಯಲ್ಲಿ ಇವತ್ತು ನಾವು ಮಾತಾಡ್ತೇವೆ ಬೇರೆ ಯಾರು ಮಾತಾಡ್ಲಿಕ್ಕೆ ನಾವು ಮಾತಾಡ್ತೇವೆ ಜನರ ಬದುಕಿನ ಬಗ್ಗೆ ಮಾತಾಡುವ ಕಮ್ಯುನಿಸ್ಟ್ ಪಕ್ಷ ಇಷ್ಟೆಲ್ಲ ಸಂಘಟನೆಗಳನ್ನು ಒಟ್ಟು ಸೇರಿಸಿ ಬೀದಿ ಹೋರಾಟವನ್ನು ನಡೆಸುವ ಪಕ್ಷ ಯಾಕೆ ರಾಜಕೀಯ ಮಾಡಬಾರ್ದು ಅಂತ ಅಂತ ಪಕ್ಷಗಳು ರಾಜಕೀಯ ಆಡಳಿತ ನಡೆಸಬೇಕು ಕೇಂದ್ರದಲ್ಲಿ ಬರಬೇಕು ರಾಜ್ಯದಲ್ಲಿ ಬರಬೇಕು ಈ ದೇಶದ ಜನರಿಗೆ ಮಾರ್ಗದರ್ಶನ ಕೊಡಬೇಕು ನೀವು ಹೇಳ್ತಾ ಇದ್ದೀರಿ ನಾವು ರಾಜಕೀಯ ಮಾಡಲ್ಲ ಹೋರಾಟ ಮಾಡ್ತೀವಿ ಯಾಕೆ ರಾಜಕೀಯ ಮಾಡಲ್ಲ ರಾಜಕೀಯ ಮಾಡಿ ಹೋರಾಟ ಮಾಡುವ ಮುಖಾಂತರ ರಾಜಕೀಯ ಮಾಡ್ಬೋದಲ್ಲ ನೋಡಿ ರಾಜಕೀಯ ಮಾಡುದಂದ್ರೆ ನಿಮ್ಮ ಅರ್ಥದಲ್ಲಿ ಚುನಾವಣೆಗೆ ನಿಲ್ಬೇಕು ಗೆಲ್ಬೇಕು ಚುನಾವಣೆಗೆ ಪೂರಕ ಆದ ವಾತಾವರಣ ನಿರ್ಮಿಸಬೇಕು ಕೇಳಿ ಕೇಳಿ ಯಾಕಂದ್ರೆ ಈ ಚುನಾವಣಾ ರಾಜಕೀಯದಲ್ಲಿ ಕಮ್ಯುನಿಸ್ಟರನ್ನ ಸದೆಬಡಿಬೇಕು ಅವರು ಇಲ್ದಾಗೆ ಹೇಳಿ ಈ ದೇಶದ ಆಳುವ ವರ್ಗಗಳು ಬಹಳ ವ್ಯವಸ್ಥಿತ ಸಂಚನ ಇವತ್ತು ನಡೆಸ್ತಾ ಇದ್ದಾರೆ ಇದು ಗೊತ್ತಿರ್ಬೇಕು ಯಾಕಂದ್ರೆ ಇವತ್ತಿನ ಇಲ್ಲಿನ ಕ್ಯಾಪಿಟಲಿಸ್ಟ್ ಸಿಸ್ಟಮ್ ಇದೆ ಅಲ್ಲ ಕ್ಯಾಪಿಟಲಿಸ್ಟ್ ಸಿಸ್ಟಮ್ ಅಷ್ಟು ಇವತ್ತು ಬಲ ಬಲಾಢ್ಯವಾಗಿ ಬೆಳೆದು ನಿಂತಿದೆ ಅಂದ್ರೆ ಅವರು ಅವ್ರು ಏನ್ ಇವತ್ತು ಮಾಡ್ಕೊಳ್ಲಿಕ್ಕೆ ಹೋಗುವಂತದ್ದು ಇಲ್ಲಿ ಯಾವುದೇ ಪ್ರಜಾಪ್ರಭುತ್ವ ದೇಶದ ಒಳಗಡೆ ಸಣ್ಣ ಪುಟ್ಟ ಪಕ್ಷಗಳು ಇರಬಾರ್ದು ಇಲ್ಲಿ ಯಾರು ಇರುದರು ಟೂ ಪಾರ್ಟಿ ಸಿಸ್ಟಮ್ ಏನು ಹೇಳ್ತಾ ಇದ್ದಾರೆ ಸಂಘ ಪರಿವಾರ ಬಿಜೆಪಿಯರು ಹೇಳ್ಕೊಂಡು ಬರ್ತಾ ಇದ್ದಾರಲ್ಲ ಅದನ್ನ ಇವತ್ತು ಆಳುವ ವರ್ಗ ಬಹಳ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾ ಇದೆ ಆದ್ರಿಂದ ಇವು ಬಾಕಿ ಉಳಿದ ಯಾವ ಪಾರ್ಟಿ ಕಮ್ಯುನಿಸ್ಟ್ ಅಂತಲ್ಲ ಯಾವ ಪಾರ್ಟಿಗಳು ಇರಬಾರ್ದು ಹೇಳಿ ಅವರೆಲ್ಲ ಸಂಚನ ಮಾಡ್ತಾರೆ ಆದ್ರೆ ಅದರ ಎಲ್ಲವನ್ನು ಮೀರಿ ನಿಂತು ಅವೆಲ್ಲವನ್ನ ಮೀರಿ ನಿಂತು ಇವತ್ತು ಕಮ್ಯುನಿಸ್ಟರು ಆ ಹೋರಾಟ ಮತ್ತು ಸಂಘಟನೆ ಮೇಲೆ ನಂಬಿಕೆ ಇಟ್ಟುಕೊಂಡು ನಾವು ಕೆಲಸವನ್ನ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ನಾವು ಸಿಪಿಎಂ ನಲ್ಲಿ ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಗೊಂದಲ ಇದೆ ವಿದೇಶಿ ಹೂಡಿಕೆಯ ಬಗ್ಗೆ ಗೊಂದಲ ಇದೆ ಎರಡ್ ಸಾವಿರದ ಆರರಲ್ಲಿ ನೀವು ಜನರಿಗೆ ತಿಳಿಸಿದ್ದು ಹಾಗೆ ಅಭಿವೃದ್ಧಿ ರಾಜಕಾರಣವನ್ನು ವಿರೋಧಿಸುವ ರೀತಿಯಲ್ಲಿ ಅಥವಾ ವಿರೋ ವಿದೇಶದಿಂದ ಹೂಡಿಕೆ ಬ ಬರುವುದನ್ನು ತಡೆಯುವ ರೂಪದಲ್ಲಿ ನೀವು ಮಾತಾಡ್ತೀರಿ ಎರಡ್ ಸಾವಿರದ ಆರರಲ್ಲಿ ಅದನ್ನು ಬ್ರೇಕ್ ಮಾಡುವುದಕ್ಕೆ ಬುದ್ಧದೇವ್ ಭಟ್ಟಾಚಾರ್ಯ ಪ್ರಯತ್ನಿಸಿದ್ರು ಪಶ್ಚಿಮ ಬಂಗಾಳದಲ್ಲಿ ಟಾಟಾ ಕಂಪನಿಯನ್ನು ಕರೆದ್ರು ನ್ಯಾನೋ ಕಾರ್ ತಯಾರಿಸುವುದಕ್ಕೆ ಕರೆದರು ಒಂಬೈನೂರ ತೊಂಬತ್ತೇಳು ಎಕರೆ ಭೂಮಿಯನ್ನು ನಂದಿಗ್ರಾಮದಲ್ಲಿ ಪಡ್ಕೊಂಡ್ರು ಸುಮಾರು ಆರು ಸಾವಿರ ರೈತರು ಒಕ್ಕಲೆಬ್ಬಿಸುವಂತಹ ಪರಿಸ್ಥಿತಿ ಬಂತು ಆದರೆ ಹೇಗೆ ಅದನ್ನು ನಿಭಾಯಿಸುವುದು ಹೇಗೆ ಅಂತ ಹೇಳಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಗೊತ್ತಾಗಲಿಲ್ಲ ಅದುವೇ ಆ ಬಳಿಕದ ಪಶ್ಚಿಮ ಬಂಗಾಳದ ಸೋಲಿಗೆ ಕಾರಣ ಆಯಿತು ನಿಮ್ಮಲ್ಲಿ ಗೊಂದಲ ಇದೆ ಅಭಿವೃದ್ಧಿಯ ಬಗ್ಗೆ ಖಂಡಿತ ಇಲ್ಲ ಅಭಿವೃದ್ಧಿಯ ಬಗ್ಗೆ ಖಂಡಿತ ಗೊಂದಲ ಇಲ್ಲ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದು ನಮ್ಮ ದೇಶದ ಮಾಧ್ಯಮಗಳು ಯಾಕಂದ್ರೆ ಮಾಧ್ಯಮ ಇವತ್ತು ಸಂಪೂರ್ಣವಾಗಿ ಆಳುವ ವರ್ಗ ಕೈಯಲ್ಲಿದೆ ಅವರು ಇದನ್ನ ಆ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ ಯಾಕಂದ್ರೆ ನಾವು ವಿದೇಶಿ ನೇರ ಹೂಡಿಕೆಯ ಬಗ್ಗೆ ನಾವು ಪ್ರಬಲವಾಗಿ ನಾವು ವಿರೋಧ ಇದ್ದೇವೆ ಮತ್ತೆ ಅದನ್ನು ತಂದರೂ ಕೂಡ ಕಂಡೀಷನ್ ಆಧಾರದಲ್ಲಿ ಯಾವ ರೀತಿ ಯಾಕಂದ್ರೆ ಅದರಿಂದಾಗಿ ನಾವು ಪ್ರತಿಯೊಂದನ್ನು ಕೂಡ ನಾವು ಅದನ್ನು ಸಾಧಕ ಬಾಧಕಗಳನ್ನು ನೋಡ್ತೇವೆ ನಾವು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅದು ನಮ್ಮ ಜನರಿಗೆ ಪೂರಕವಾಗಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಅದನ್ನು ಮಾಡ್ತೇವೆ ಹೊರತು ಕಣ್ಣು ಮುಚ್ಚಿ ನೀವು ವಿದೇಶಿ ನೇರ ಹೂಡಿಕೆ ನೀವು ಬೇಕಾದಷ್ಟು ಬನ್ನಿ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ನಿಮಗೆಲ್ಲವನ್ನು ಕೊಡ್ತೇವೆ ಇಲ್ಲ ಜನರಿಗೆ ಪೂರಕವಾಗಿ ಇರಬೇಕು ಈಗ ನೀವು ನಂದಿ ಗ್ರಾಮದ ಪ್ರಶ್ನೆ ಎತ್ತಿದಿರಿ ನಂದಿ ಗ್ರಾಮದಲ್ಲಿ ಇಡೀ ದೇಶದ ಒಳಗಡೆ ಎಲ್ಲಿಯೂ ಕೂಡ ಅಲ್ಲಿ ಒಂದು ಏನೊಂದು ಕಾರು ಫ್ಯಾಕ್ಟ್ರಿ ಅದ ಫ್ಯಾಕ್ಟ್ ಬರ್ಬೇಕಂತ ಪ್ರಶ್ನೆ ಬಂದಾಗ ಜನರನ್ನ ವಿಶ್ವಾಸ ಗಳಿಸಿ ಅವರಿಗೆ ಎಷ್ಟೆಲ್ಲ ಬೇಕು ಪರಿಹಾರ ಅವೆಲ್ಲವನ್ನ ಕೊಟ್ಟು ಎಲ್ಲಿ ಕೊಡದಂತ ಪರಿಹಾರವನ್ನ ಆ ಸರ್ಕಾರ ಕೊಡುವಂತ ಪ್ರಶ್ನೆ ಬಂದಾಗ ಇದೇ ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಇಡೀ ದೇಶದ ಆಳ್ವರ್ಗಗಳ ಮುಖ ಅವರನ್ನ ಬಾರಿ ಹೀರೋ ಟೈಪ್ ಮಾಡಿ ಇಡೀ ಸರ್ಕಾರದ ವಿರುದ್ಧ ಅದನ್ನ ತಿರುಗಿಸಿ ಬಿಟ್ರು ಏನೇನೆಲ್ಲ ಕಥೆಗಳನ್ನ ಮಾಡಿದ್ರು ಕೊನೆಗೆ ಅವ್ರ ಅಲ್ಲಿಂದ ಹೋದ್ರು ಈ ಇದು ಬೇಡ ಹೋದ್ರು ಅಂದ್ರೆ ಎಷ್ಟು ಸುಳ್ಳುಗಳನ್ನು ಹಬ್ಬಿಸಲಿಕ್ಕೆ ಎಷ್ಟು ಅಪಪ್ರಚಾರಗಳನ್ನು ಮಾಡಲಿಕ್ಕೆ ಅವೆಲ್ಲವುಗಳನ್ನು ನಮಗೆ ಒಂದೇ ಇದೇನಂದ್ರೆ ಇಷ್ಟು ಅಪಪ್ರಚಾರಗಳ ಮಧ್ಯೆ ಸುಳ್ಳು ಮಾಡಿದ್ರ ಮಧ್ಯೆನೂ ಕೂಡ ಈ ದೇಶದಲ್ಲಿ ನಾವು ಜನ ಚಳುವಳಿಯನ್ನು ಕಟ್ತಾ ಇದ್ದೇವೆ ಜನರ ಹೋರಾಟಗಳನ್ನು ನಾವು ಬೆಳೆಸ್ತಾ ಇದ್ದೇವೆ ಖಂಡಿತಕ್ಕೂ ಕೂಡ ಈ ದೇಶದಲ್ಲಿ ಒಂದು ಬದಲಾವಣೆ ಖಂಡಿತ ಬರುತ್ತೆ ಯಾಕಂದ್ರೆ ಇವತ್ತಿನ ಒಂದು ಕಡೆ ಮಾಧ್ಯಮ ಇದೆ ಅವರ ಕೈಯಲ್ಲಿ ಮಾಧ್ಯಮ ಇದೆ ಅವರು ಏನೂ ಮಾಡದೆ ನಾವೆಲ್ಲ ಇಡೀ ದೇಶ ಅಭಿವೃದ್ಧಿಗೆ ಕೊಂಡು ಹೋಗಿದ್ದೇವೆ ಈಗ ಮೋದಿ ಸರ್ಕಾರ ಏನು ಹೇಳಿದ್ರು ಅವರು ಈ ಅವರು ಹೇಳ್ತಕ್ಕಂಥ ಇವತ್ತು ಸುಳ್ಳುಗಳನ್ನು ಹೇಳಿ ಅಧಿಕಾರಕ್ಕೆ ಬಂದರು ಅದರ ವಿರುದ್ಧ ಯಾರು ಮಾತಾಡ್ತಾ ಇದ್ದಾರೆ ಈ ದೇಶದ ಕಮ್ಯುನಿಸ್ಟರು ಮಾತ್ರನೇ ಮೋದಿ ಸರ್ಕಾರದ ವಿರುದ್ಧ ಫರ್ಮ್ ಆಗಿ ಇವತ್ತು ಮಾತಾಡ್ತಾ ಇದ್ದೇವೆ ನಿರಂತರವಾಗಿ ಒಂದೊಂದು ಇಶ್ಯೂಗಳ ಮೇಲೆ ನಿರಂತರವಾಗಿ ನಾವು ಮಾತಾಡಿಕೊಂಡು ನಾವು ಬರ್ತಾ ಇದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ವಾಜಪೇಯಿ ಅವರು ಬೆಂಬಲವನ್ನು ಬಹುಮತವನ್ನು ಸಾಬೀತುಪಡಿಸಲು ವಿಫಲರಾದಾಗ ಒಟ್ಟು ವಿರೋಧ ಪಕ್ಷಗಳು ಒಂದು ಒಕ್ಕೂಟವನ್ನು ರಚಿಸಿ ಸರ್ಕಾರ ರಚಿಸಲು ತೀರ್ಮಾನಿಸಿ ಜ್ಯೋತಿ ಬಸ್ಸು ಅವರನ್ನು ಪ್ರಧಾನಮಂತ್ರಿ ಆಫರ್ ಕೊಟ್ಟಿತ್ತು ಜ್ಯೋತಿ ಬಸ್ಸು ಅವರಿಗೆ ಹೌದು ಆ ಆಫರನ್ನು ಅವರು ಒಪ್ಪಿಕೊಳ್ತಾ ಇದ್ದರೆ ದೇಶಾದ್ಯಂತ ಕಮ್ಯುನಿಸ್ಟ್ ಪಕ್ಷವನ್ನು ಅವರಿಗೆ ವಿಸ್ತರಿಸಬಹುದಿತ್ತು ಆದರೆ ಅದನ್ನು ಒಪ್ಪಿಕೊಳ್ಳಬೇಡಿ ಅಂತ ಸಿ ಪಿ ಎಂ ಅವರ ಮೇಲೆ ಒತ್ತಡ ಹಾಕಿತು ಆ ಬಳಿಕ ಅವರೇ ಹೇಳಿದರು ಇದು ದೊಡ್ಡ ಬ್ಲಂಡರ್ ಆಯಿತು ನಮ್ಮ ತೀರ್ಮಾನದಲ್ಲಿ ದೊಡ್ಡ ತಪ್ಪು ಸಂಭವಿಸಿತು ಅಂತ ಜ್ಯೋತಿ ಬಸ್ಸು ಹೇಳಿದರು ನಿಜಕ್ಕೂ ಹಾಗೆ ಅನಿಸ್ತಾ ನೋಡಿ ಜ್ಯೋತಿ ಬಸು ನಮ್ಮ ಪಕ್ಷದ ಬಾರಿ ಬಾರಿ ಹಿರಿಯ ನಾಯಕರು ಬಾರಿ ಗೌರವಾನ್ವಿತ ನಮ್ಮ ವ್ಯಕ್ತಿ ಅವರ ಆ ಸಂದರ್ಭದಲ್ಲಿ ಹೇಳಿರುವಂಥ ಮಾತು ಅದರ ಬಗ್ಗೆ ನಾನು ಹೇಳಿದೆ ಬಟ್ ನಾವು ಏನಂದರೆ ನಮಗೆ ಒಂದು ನೀವು ಅದರಲ್ಲಿ ಕೆಲವು ಅಂತ ಘಟನೆ ಆಗಲಿ ಅದು ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಬರುವಾಗ ನಮಗೆ ಎಷ್ಟು ನಾ ನಾವು ಐವತ್ತೊಂಬತ್ತು ಎಂ ಪಿಗಳಿದ್ದು ನಮಗೆ ಕೇಳಿದ ಖಾತೆಗಳನ್ನು ಕೊಡಲಿಕ್ಕೆ ತಯಾರಿದ್ರು ಸರ್ಕಾರ ಆದರೂ ಕೂಡ ನಾವು ನಾವು ತೆಗೆದುಕೊಳ್ಳಲಿಲ್ಲ ಪ್ರಶ್ನೆ ನಾವು ಕೇವಲ ಒಂದು ರೀತಿ ಅಧಿಕಾರ ಮಾಡ್ಲಿಕ್ಕೆ ಅಂತ ಅಲ್ಲ ಪ್ರಶ್ನೆ ನಮ್ಗೆ ಆ ಸಂದರ್ಭದಲ್ಲಿ ಆ ಪ್ರಧಾನ ಮಂತ್ರಿ ಹುದ್ದೆಗಳನ್ನ ನಾವು ಪಡ್ಕೊಂಡ್ರೆ ಅದನ್ನ ನಿಭಾವನೆ ಮಾಡ್ಲಿಕ್ಕೆ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಯಾಕಂದ್ರೆ ಇದನ್ನ ನಾವು ನೋಡ್ತೇವೆ ನಾವು ಬಾಕಿಯವರಾಗೆ ಅಧಿಕಾರಕ್ಕಾಗಿ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಕಮ್ಯುನಿಸ್ಟರು ತಯಾರಿಲ್ಲ ನಾವು ವಾಸ್ತವ ಪರಿಸ್ಥಿತಿಯನ್ನು ನೋಡ್ತೇವೆ ಅಂತ ಸಂದರ್ಭದಲ್ಲಿ ಒಂದು ವೇಳೆ ಅಹ್ ಜ್ಯೋತಿ ಬಸು ಪ್ರಧಾನ ಮಂತ್ರಿ ಆಗಿದ್ರೆ ಪ್ರಧಾನಮಂತ್ರಿ ಆಗಿದ್ರೆ ಇವರು ಸರ್ಕಾರ ನಡೆಸಲಿಕ್ಕೆ ಇವ್ರು ಬಿಡ್ತಿದ್ರ ಯಾಕಂದ್ರೆ ನಾವು ಮಾಡತಕ್ಕಂಥ ಕೆಲಸ ಏನು ಸರ್ಕಾರ ನಾವು ಇದೇ ಜ್ಯೋತಿ ಬಸ್ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮುಖ್ಯಮಂತ್ರಿ ಆದ ಕೂಡಲೇ ಮೊದಲು ಮಾಡಿದಂಥ ಕೆಲಸ ಬಡವರಿಗೆ ಭೂಮಿ ಕೊಟ್ಟದ್ದು ಇಡೀ ಭಾರತ ದೇಶದ ಒಳಗಡೆ ಬಡವರಿಗೆ ಭೂಮಿ ಕೊಟ್ಟಿರೋದ್ರಲ್ಲಿ ಪ್ರಮುಖ ಸ್ಥಾನದಲ್ಲಿ ಬಂದು ನಿಲ್ಲುವುದೇ ಮೂರು ರಾಜ್ಯಗಳು ಕೇರಳ ಪಶ್ಚಿಮ ಬಂಗಾಳ ತ್ರಿಪುರ ಬಾಕಿ ಯಾವ ರಾಜ್ಯದಲ್ಲಿ ಭೂಮಿ ವಿತರಣೆ ಆಗಿದೆ ಭೂಮಿ ಹಂಚಿಕೆ ಆಗಿದೆ ಅಂದ್ರೆ ಕಮ್ಯುನಿಸ್ಟ್ ಅಧಿಕಾರಕ್ಕೆ ಬಂದ್ರೆ ಆ ಭೂಮಿ ಹಂಚಿಕೆಯ ಪ್ರಶ್ನೆ ಜನರ ಬೇರೆ ಬೇರೆ ಬದುಕಿನ ಪ್ರಶ್ನೆ ರೇಷನ್ ಕಾರ್ಡ್ ನೀವು ಇಡೀ ಚರಿತ್ರೆಯಲ್ಲಿ ತೆಗೆದು ನೋಡಿದಾಗ ರೇಷನ್ ಕಾರ್ಡ್ ಅನ್ನುವಂಥದ್ದು ಅದನ್ನ ಇಡೀ ದೇಶಕ್ಕೆ ಪರಿಚಯ ಮಾಡಿಕೊಟ್ಟದೆ ಕಮ್ಯುನಿಸ್ಟ್ರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇ ಎಂ ಎಸ್ ನೇತೃತ್ವದ ಸರ್ಕಾರ ಕೇರಳದಲ್ಲಿ ಬಂದಾಗ ಭೂಮಿ ಹಂಚಿಕೆ ಮಾಡಬೇಕು ಬಡವರಿಗೆ ಅಂತ ಹೇಳಿ ತೋರಿಸಿಕೊಟ್ಟದೆ ಕಮ್ಯುನಿಸ್ಟ್ರು ರೇಷನ್ ಕಾರ್ಡ್ ಅಹ್ ಮಾಡಿಕೊಡ್ಲಿಕ್ಕೆ ದೇಶಕ್ಕೆ ಕಲಿಸಿಕೊಟ್ಟದೆ ಕಮ್ಯುನಿಸ್ಟ್ರು ಅದೇ ರೀತಿ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ರೀತಿ ಜನರ ಕೈಗೆ ಅಧಿಕಾರ ಕೊಡಬೇಕಂತ ಹೇಳಿ ಆ ಇಡೀ ದೇಶಕ್ಕೆ ಪರಿಚಯ ಮಾಡಿಕೊಟ್ಟದ್ದು ಕಮ್ಯುನಿಸ್ಟ್ರು ಹೀಗೆ ಒಂದಲ್ಲ ಹಲವಾರು ರೀತಿಯ ದಾಖಲೆಗಳಿವೆ ಅಂದರೆ ಕಮ್ಯುನಿಸ್ಟ್ರು ಈ ದೇಶಕ್ಕೆ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ಆ ಸರ್ಕಾರ ಆ ಸಂದರ್ಭ ನಮಗೆ ಸಾಧ್ಯತೆ ಇಲ್ಲ ಅಂತೇಳಿ ನಾವು ಅದನ್ನು ನಾವು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು ಅದು ಆಗೋದಿಲ್ಲ ಅಂತೇಳಿ ಅದನ್ನು ಕೂಡ ಯಾವ ರೀತಿ ದಾರಿ ತಪ್ಪಿಸ್ಲಿಕ್ಕೆ ಅದನ್ನು ಅಪಪ್ರಚಾರ ಮಾಡಲಿಕ್ಕೆ ನೋಡಿದ್ರು ಆದರೆ ಎಲ್ಲಿಯೂ ಕೂಡ ಜನರ ಕೆಲಸ ಮಾಡ್ಲಿಕ್ಕೆ ನಾವು ಹಿಂದೆ ಬಿದ್ದಿಲ್ಲ ನಾವು ಎರಡ್ ಸಾವಿರದ ನಾಲ್ಕರಲ್ಲಿ ಅಧಿಕಾರ ವಹಿಸದಿದ್ರು ಕೂಡ ಆ ಸರ್ಕಾರ ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕೆ ಕಾವಲುಗಾರರಾಗಿ ನಾವು ಕೆಲಸ ಮಾಡಿದ್ದು ಲೆಫ್ಟ್ ಪಾರ್ಟಿ ಪಿ ನ ಹಿನ್ನಡೆಗೆ ಅದು ಭಾರತದ ಸಾಮಾಜಿಕ ಪರಿಸ್ಥಿತಿಯನ್ನು ನಿರಾಕರಿಸಿಕೊಂಡು ಬಂದದ್ದು ಕೂಡ ಒಂದು ಕಾರಣ ಅದು ಭಾರತದ ಜಾತಿ ವ್ಯವಸ್ಥೆಯನ್ನು ನಿರ್ಲಕ್ಷಿಸಿತು ನಿರಾಕರಿಸಿತು ಭಾರತದ ಧಾರ್ಮಿಕ ಅಸ್ತಿತ್ವವನ್ನು ಕೂಡ ನಿರಾಕರಿಸ್ತಾ ಬಂತು ಅಂತಿಮವಾಗಿ ಅದು ಪ್ರಗತಿಪರ ಅನ್ನುವ ಹೆಸರಲ್ಲಿ ಅದು ಹಿಂದೂಗಳನ್ನು ಕೂಡ ನಿರ್ಲಕ್ಷಿಸುವ ಹಂತಕ್ಕೆ ಬಂತು ಅದು ಪ್ರಗತಿಪರ ಅಂತ ಹೇಳಿತು ಅವರ ಪರಂಪರೆಗಳನ್ನು ಅವರ ಆಚರಣೆಗಳನ್ನು ಲೇವಡಿ ಮಾಡುವ ಹಂತಕ್ಕೆ ತಲುಪಿತು ಈ ಎಲ್ಲ ಕಾರಣಗಳು ಸಿ ಪಿ ಎಮ್ನ ಹಿನ್ನಡೆಯಲ್ಲಿ ಇದೆ ಖಂಡಿತ ಇಲ್ಲ ನೀವು ನೋಡಿ ಸ್ವಾತಂತ್ರ್ಯ ಚಳುವಳಿಯ ಭಾಗದಿಂದ ನೋಡಿ ಜಾತಿ ವ್ಯವಸ್ಥೆ ನಾವು ಯಾವತ್ತೂ ಯಾಕಂದ್ರೆ ಭಾರತ ದೇಶದ್ದು ಇಡೀ ಜಗತ್ತಿಗೆ ಹೋಲಿಕೆ ಮಾಡಿದಾಗ ನಮ್ಮ ದೇಶದ ಒಂದು ವ್ಯವಸ್ಥೆ ಇದೆ ಅಲ್ಲ ಜಾತಿ ವ್ಯವಸ್ಥೆ ಅದು ಭಾರಿ ಸಂಕೀರ್ಣವಾದದ್ದು ಇಂತಹ ಜಾತಿ ವ್ಯವಸ್ಥೆಯ ವಿರುದ್ಧ ದೊಡ್ಡ ರೀತಿ ಸ್ವರವನ್ನು ಎಬ್ಬಿಸುವುದು ಕಮ್ಯುನಿಸ್ಟರು ಸ್ವಾತಂತ್ರ್ಯ ಚಳವಳಿಯ ಪ್ರಾರಂಭದಲ್ಲಿ ನೀವು ತೆಗೆದು ನೋಡಿ ಅದು ಕೇರಳದಲ್ಲಿ ಅಲ್ಲಿನ ಶೋಷಿತ ಸಮುದಾಯ ದಲಿತರ ಪರಿಸ್ಥಿತಿ ಯಾವ ರೀತಿ ಇತ್ತು ಅದರ ವಿರುದ್ಧ ಅಲ್ಲಿನ ಕಮ್ಯುನಿಸ್ಟರು ಮಾಡಿರ್ತಕ್ಕಂಥ ಹೋರಾಟ ದೇವಸ್ಥಾನದ ಪ್ರವೇಶ ಎ ಕೆ ಜಿ ಎ ಕೆ ಗೋಪಾಲನ್ ನೇತೃತ್ವದಲ್ಲಿ ಅಥವಾ ಇ ಎಂ ಎಸ್ ಒಂದು ಅಗರ್ಬ ಶ್ರೀಮಂತರು ಮೇಲ್ಜಾತಿಯ ಕುಟುಂಬದಿಂದ ಬಂದಿದ್ರೂ ಕೂಡ ಅವರು ತೀರಾ ಕೆಳವರ್ಗದ ಜನರ ಪರವಾಗಿ ಮಾತಾಡತಕ್ಕಂಥದ್ದು ಅದೇ ರೀತಿ ನಮ್ಮ ಮಹಾರಾಷ್ಟ್ರದಲ್ಲಿ ವಾರ್ಲಿ ಜನಾಂಗ ಅಲ್ಲಿನ ಆದಿವಾಸಿ ವಿಭಾಗವನ್ನು ಸಂಘಟನೆ ಮಾಡಿ ಹೋರಾಟದ ಮುಂದೆ ಕೊಂಡೋಗಿರುವಂತಕ್ಕಂಥದ್ದು ಹೀಗೆ ಎಲ್ಲ ಕಡೆಗಳಲ್ಲಿ ತಮಿಳ್ನಾಡಿನಲ್ಲಿ ಇದು ಒಂದು ರೀತಿ ಇದನ್ನು ಕೂಡ ಅಪಪ್ರಚಾರ ಅಂತ ಹೇಳಿದೆ ಯಾಕಂದ್ರೆ ಇಡೀ ಜಾತಿ ವ್ಯವಸ್ಥೆಯ ವಿರುದ್ಧ ಇಡೀ ಸಮಾಜವನ್ನು ಒಟ್ಟು ಸೇರಿಸುವಲ್ಲಿ ಕಮ್ಯುನಿಸ್ಟರ ಪಾತ್ರ ಬರೀ ದೊಡ್ಡದಿದೆ ದೊಡ್ಡದಿದೆ ಇನ್ನೊಂದು ಧರ್ಮದ ಪ್ರಶ್ನೆ ಹೇಳಿದ್ರೆ ಅಂದ್ರೆ ಇವತ್ತು ನಾವು ಪ್ರಾರಂಭದಿಂದ ಹೇಳ್ಕೊಂಡು ಬಂದಿದ್ದೇವೆ ರಾಜಕೀಯದಲ್ಲಿ ಧರ್ಮವನ್ನು ಬೆರೆಸಬಾರ್ದು ರಾಜಕೀಯ ಬೇರೆ ಧರ್ಮ ಬೇರೆ ಆದ್ರೆ ಇವತ್ತು ಏನಾಗ್ತಾ ಇದೆ ರಾಜಕೀಯದಲ್ಲಿ ಧರ್ಮವನ್ನು ಬೆರೆಸಲಿಕ್ಕೆ ಹೋಗಿದ್ದಾರೆ ಅದರ ಭಾಗವಾಗಿನೇ ಇಡೀ ಭಾರತ ದೇಶದ ರಾಜಕೀಯ ವ್ಯವಸ್ಥೆ ಇವತ್ತು ಹಾಳಾಗಿದೆ ಇವತ್ತು ಧರ್ಮವನ್ನ ಯಾವ ರೀತಿ ನೋಡ್ಬೇಕು ಇವತ್ತು ಸಂಘ ಪರಿವಾರ ಬಿಜೆಪಿ ಹೇಳ್ತಕ್ಕಂತ ಧರ್ಮ ಯಾವುದು ನೋಡಿ ಇವತ್ತು ಇವರು ಇವರು ಹಿಂದೂ ರಾಷ್ಟ್ರ ಅಂತ ಧರ್ಮವನ್ನು ಬೆರೆಸುವುದಕ್ಕಿಂತಲೂ ಆ ಧರ್ಮವನ್ನು ಬೆರೆಸುವುದು ತೊಂದರೆ ಆಗುತ್ತಾ ಅಂತ ನೋಡಿ ಇವತ್ತು ಇವರು ಹಿಂದೂ ಹಿಂದೂ ಅಂತ ಹೇಳ್ತಾ ಇದ್ದಾರೆ ಇವರು ಹಿಂದೂ ರಾಷ್ಟ್ರ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ ಯಾವ ನಾವು ಹೇಳೋದು ಇದು ಹಿಂದೂ ರಾಷ್ಟ್ರ ಅಲ್ಲ ಇದು ಬ್ರಾಹ್ಮಣ ರಾಷ್ಟ್ರ ಬ್ರಾಹ್ಮಣರಿಗೆ ಬೇಕಾಗಿ ಎಲ್ಲಾ ರೀತಿಯ ವ್ಯವಸ್ಥೆಗಳಿರ್ತು ಮಾಡಿಕೊಂಡು ಬರ್ತಾ ಇದ್ದಾರೆ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ನಾವು ಹೇಳುವಂಥದ್ದು ಇವರು ಹಿಂದೂ ರಾಷ್ಟ್ರ ಯಾವ ಹಿಂದೂ ರಾಷ್ಟ್ರ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳುವಂಥ ಹಿಂದೂ ರಾಷ್ಟ್ರ ಕಟ್ತಾರ ಸ್ವಾಮಿ ವಿವೇಕಾನಂದರು ಹೇಳಿದ ಹಿಂದೂ ರಾಷ್ಟ್ರವನ್ನು ಇಲ್ಲಿ ಕಟ್ತಾರ ಅದು ಅಂಬೇಡ್ಕರ್ ಹೇಳಿದಂಥ ಗಾಂಧೀಜಿ ಹೇಳ್ತಕ್ಕಂಥ ಮಾಡ್ತಾರ ಇಲ್ಲ ಇವರದು ಮನುಸ್ಮೃತಿ ಸಂಘ ಪರಿವಾರ ಇವರ ಇಡೀ ಆರ್ ಎಸ್ ಎಸ್ ನ ಬೇಸ್ಡ್ ಆಗಿರ್ತಕ್ಕಂಥ ಇಡೀ ದೇಶವನ್ನ ಮತ್ತೆ ಧರ್ಮದ ಆಧಾರದಲ್ಲಿ ಇಬ್ಬಾಗ ಮಾಡಲಿಕ್ಕೆ ಇವತ್ತು ವ್ಯವಸ್ಥೆ ಸಂಚನ ಮಾಡ್ತಾ ಇದ್ದಾರೆ ನಾವು ಇವರ ಹುಳುಕುಗಳನ್ನು ಹೇಳಿದಾಗ ಇವರ ತಪ್ಪುಗಳನ್ನು ಹೇಳಿದಾಗ ನಮ್ಮನ್ನ ಹಿಂದೂ ವಿರೋಧಿ ಅಂತ ಇವತ್ತು ಕಮ್ಯುನಿಸ್ಟರು ಧರ್ಮಕ್ಕೆ ವಿರೋಧಿ ಅವರು ದೇವರನ್ನು ನಂಬೋದಿಲ್ಲ ಅವರು ಹಿಂದೂ ವಿರೋಧಿ ಅಂತ ಹೇಳಿ ಇವರ ವಿರುದ್ಧ ಮಾತಾಡ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಈ ನೇಮ್ ಅನ್ನು ಇವರು ಅಂಟಿಸ್ತಾ ಇದ್ದಾರೆ ಅಂದರೆ ಇಡೀ ಸಮಾಜವನ್ನೇ ಇವತ್ತು ಹಾಳು ಮಾಡ್ತಾ ಇದ್ದಾರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಇವರ ಈ ರಾಜಕೀಯದಿಂದಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಷ್ಟು ಪೆಟ್ಟು ಬಿದ್ದಿದೆ ಜಾತ್ಯಾತೀತ ವ್ಯವಸ್ಥೆಗೆ ಎಷ್ಟು ಪೆಟ್ಟು ಬಿದ್ದಿದೆ ನಮ್ಮ ಸಂವಿಧಾನಕ್ಕೆ ಎಷ್ಟು ಅಪಚಾರವನ್ನು ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶ ನಾವು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇವತ್ತಿನವರೆಗೂ ನಮ್ಮ ದೇಶ ಹೊರಗಿನವರು ಇವತ್ತಿಗೂ ಕೂಡ ಎಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಾವಿರಾರು ಭಾಷೆಗಳು ನೂರಾರು ಧರ್ಮಗಳು ಹಲವಾರು ಜಾತಿಗಳು ಇವೆಲ್ಲವುಗಳು ಕೂಡ ಕಳೆದ ಎಪ್ಪತ್ತು ಎಪ್ಪತ್ಮೂರು ವರ್ಷದಲ್ಲಿ ಇವತ್ತು ಕೂಡ ಒಟ್ಟಾಗಿ ಇವತ್ತು ನಿಲ್ಲಲಿಕ್ಕೆ ಏನು ಕಾರಣ ನಾವು ಹೆಮ್ಮೆಯಿಂದ ಹೇಳ್ತೇವೆ ನಮ್ಮ ದೇಶದ ಸಂವಿಧಾನ ಕಾರಣ ಈ ಸಂವಿಧಾನದಿಂದಾಗಿ ಇಂತಹ ಒಂದು ವೈವಿಧ್ಯತೆಯಲ್ಲಿ ಏಕತೆ ಇರ್ತಕ್ಕಂಥ ಭಾರತ ದೇಶ ಇವತ್ತು ಒಂದಾಗಿ ಉಳಿಲಿಕ್ಕೆ ಕಾರಣ ಆಗಿರುವಂತ ಅಂತ ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇದ್ದಾರಲ್ಲ ಇವತ್ತು ಜಾತಿಯ ವಿರುದ್ಧ ನೀವು ಹೋರಾಟ ನಡೆಸಿದ್ದೀರಿ ನೀವು ಹೇಳ್ತಾ ಇದ್ದೀರಿ ಆದರೆ ಸಿ ಪಿ ಎಮ್ನ ಸಿ ಸಿ ಕಮಿಟಿಯಲ್ಲಿ ಸೆಂಟ್ರಲ್ ಕಮಿಟಿಯಲ್ಲಿ ಬ್ರಾಹ್ಮಣತ್ವದ ಪ್ರಾಬಲ್ಯ ಇದೆ ಅಂತ ಹೇಳಲಾಗ್ತಾ ಇದೆ ಎಲ್ಲಿವರೆಗೆ ಅಂತ ಹೇಳಿದರೆ ಮೇಲ್ಜಾತಿಗೆ ಹತ್ತು ಪರ್ಸೆಂಟ್ ಉದ್ಯೋಗದಲ್ಲಿ ಮೀಸಲಾತಿ ಕೊಡುವುದಕ್ಕೆ ಕೇರಳ ಸರ್ಕಾರ ಅನುಮತಿ ನೀಡಿದೆ ಇಂಪ್ಲಿಮೆಂಟ್ ಮಾಡುವುದಕ್ಕೆ ಪ್ರಯತ್ನಿಸ್ತಾ ಇದೆ ಅದು ಬೆಂಬಲಿಸ್ತಾ ಇದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕೂಡ ಸಿ ಪಿ ಎಮ್ನ ಸಂಸದರು ಅದನ್ನು ಬೆಂಬಲಿಸಿದ್ದಾರೆ ಆ ಮಸೂದೆಯನ್ನು ಅದನ್ನು ಕಾನೂನಾಗಿ ಪರಿವರ್ತಿಸುವುದಕ್ಕೆ ಬೆಂಬಲಿಸಿದ್ದಾರೆ ನೋಡಿ ಒಂದು ನೀವು ಜಾತಿಯ ಬಗ್ಗೆ ನಾವು ಮಾತಾಡ್ತೇವೆ ನಮ್ಮ ಪಕ್ಷದ ಒಳಗಡೆ ಬ್ರಾಹ್ಮಣ್ಯ ಪ್ರಾಬಲ್ಯ ಖಂಡಿತ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಮ್ಗೆ ಒಂದು ನೆನಪಿಸ್ತೇನೆ ಪ್ರಕಾಶ್ ಕಾರಾಟ್ರಲ್ಲಿ ಇದೇ ಇಶ್ಯೂ ಅನ್ನು ಕೇಳಿದ್ರು ನಿಮ್ಮಲ್ಲಿ ನಿಮ್ಮ ಪಾಲಿಟಿ ಬ್ಯೂರೋದಲ್ಲಿ ಒಬ್ಬನೊಬ್ಬರು ದಲಿತ ಯಾಕೆ ಬರಲ್ಲ ಒಬ್ಬ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿ ಅಂತ ಮಾಧ್ಯಮದವರು ಹೇಳಿದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಅವರು ಹೇಳಿದ್ರು ಈ ಬಾರಿ ಎರಡ್ ಸ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೈದರಾಬಾದ್ ನಲ್ಲಿ ಒಂದು ಸಭೆ ನಡೆಯುತ್ತೆ ಅಲ್ಲಿ ನೀವು ನೋಡಿ ಪ್ರಶ್ನೆ ಕೇಳಿ ಅಂತ ಹೇಳಿದ್ರು ಇದು ಇಂಥ ವಾದಗಳು ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು ಇದನ್ನ ನೀವು ಅರ್ಥ ಮಾಡಬೇಕು ಜನರನ್ನ ದಾರಿ ತಪ್ಪಿ ಯಾಕಂದ್ರೆ ಸಿ ಪಿ ಎಂ ಪಾರ್ಟಿ ಒಬ್ಬ ದಲಿತನನ್ನ ಜನರಲ್ ಸೆಕ್ರೆಟರಿ ಮಾಹ್ ಎಲ್ಲ ಪರಿಹಾರ ಆಗುತ್ತಾ ಪ್ರಶ್ನೆ ಇರ್ತಕ್ಕಂಥದ್ದು ನಮ್ಮ ನಿಲುವುಗಳೇನು ಸಿ ಪಿ ಎಂ ಪಾರ್ಟಿಯ ನಿಲುವುಗಳೇನು ಬಿಜೆಪಿ ಅವ್ರದ್ದು ಏನು ಕಾಂಗ್ರೆಸ್ನವ್ರದ್ದೇನು ಅವರು ಖಾಲಿ ಹೇಳುದು ನಿಜ ಪ್ರಾಕ್ಟಿಕಲ್ ಆಗಿ ಇದ್ದಾರ ಅನ್ನೋದು ನೋಡಿ ನಾವು ನಾವು ಹೇಗೆ ಹೇಳ್ತೇವೋ ಅದೇ ರೀತಿ ನಮ್ಮ ಪ್ರಾಕ್ಟಿಕಲ್ ಆಗಿ ನಾವು ಮಾಡಿಕೊಂಡು ಬಂದಿದ್ದೇವೆ ನೀವು ಇಡೀ ದೇಶದಲ್ಲಿ ನಾವು ದಲಿತರು ಜನರಲ್ ಸೆಕ್ರೆಟರಿ ಮಾಡೋದು ಆ ರೀತಿಯ ಕ್ರಮ ಇಲ್ಲ ಯಾಕಂದರೆ ನಮ್ಮ ಇಡೀ ಲೀಡರ್ಶಿಪ್ಪಲ್ಲಿ ಸಿ ಪಿ ಎಮ್ ಪಾರ್ಟಿಯಲ್ಲಿ ಇರುವಷ್ಟು ನಾಯಕತ್ವ ಸ್ಥಾನಕ್ಕೆ ಏರಲು ಅವಕಾಶಗಳು ಬೇರೆ ಯಾವ ಪಾರ್ಟಿಯಲ್ಲೂ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ನಮ್ಮ ದೇಶದಲ್ಲಿ ಒಬ್ರು ದಲಿತ ವ್ಯಕ್ತಿ ರಾಷ್ಟ್ರಪತಿ ಆದರು ದಲಿತರದ್ದು ಸಮಸ್ಯೆಗಳು ಪರಿಹಾರ ಆಯಿತಾ ದಲಿತ ಒಬ್ಬ ವ್ಯಕ್ತಿ ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿ ಆದರು ಉತ್ತರ ಪ್ರದೇಶದಲ್ಲಿ ಇಡೀ ದಲಿತರ ಪ್ರಶ್ನೆಗಳು ಇತ್ಯರ್ಥ ಆಯ್ತಾ ಅಂದರೆ ಇದು ಎಲ್ಲ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ವಾದಗಳು ಇದು ಚರ್ಚೆಗಳು ನಾವು ಹೇಳುವಂಥದ್ದು ಸಿ ಪಿ ಎಂ ಪಾರ್ಟಿ ಇಡೀ ದೇಶದ ಒಳಗಡೆ ದಲಿತರ ಪರ ನಾವು ಇಷ್ಟರಲ್ಲಿ ಮಾತಾಡಿ ನಾವು ಪ್ರಾಕ್ಟಿಕಲ್ ಏನಿದ್ದೇವೆ ಅಂತ ನೋಡುವಾಗ ನಾವು ಅದನ್ನು ಮಾಡಿದ್ದೇವೆ ನೀವು ಕೇರಳಕ್ಕೆ ಬನ್ನಿ ಈಗ ನಮ್ಮ ಈಗ ನಮ್ಮಲ್ಲಿ ಸರ್ಕಾರ ಇದೆ ನಮ್ಮಲ್ಲಿ ಸರ್ಕಾರ ಇದೆ ಅಲ್ಲಿ ಆ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳು ದಲಿತರ ಪರವಾಗಿ ನಾವು ಏನು ಮಾಡಿದ್ದೇವೆ ಪಶ್ಚಿಮ ಬಂಗಾಳದಲ್ಲಿ ನಾವು ಏನು ಮಾಡಿದ್ದೇವೆ ಭೂಮಿ ಹಂಚಿಕೆ ಮಾಡಿದಾಗ ಅದರಲ್ಲಿ ನಾವು ಭೂಮಿ ಹಂಚಿಕೆ ಮಾಡೋದ್ರಲ್ಲಿ ದೊಡ್ಡ ಮಟ್ಟದ ಭೂಮಿ ಕೊಟ್ಟದ್ದೇ ದಲಿತರಿಗೆ ತೀರ ಕೆಳವರ್ಗದ ಜನರಿಗೆ ಕೇರಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ತ್ರಿಪುರದಲ್ಲಿ ಅದೇ ರೀತಿ ನಾವು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಆ ವಿಭಾಗದ ಜನರನ್ನ ಮೇಲೆತ್ತಲಿಕ್ಕೆ ನಾವು ಕೆಲಸ ಮಾಡಿದ್ದೇವೆ ಪಶ್ಚಿಮ ಬಂಗಾಳದಲ್ಲಿ ಕಾಂತಿ ಬಿಸ್ವಾಸ್ ಅಂತ ಒಬ್ರು ದಲಿತ ಸಮುದಾಯದಿಂದ ಬಂದಿರತಕ್ಕಂಥವ್ರು ಅವರು ಆದ್ರು ಭಾರಿ ಟಾಪ್ ಎಜುಕೇಶನ್ ಎಜುಕೇಷನ್ ಆದ್ರು ನಾವು ಆ ಲೆಕ್ಕಾಚಾರ ನೋಡೋದಿಲ್ಲ ಅದು ಇವಾಗ ನಮ್ಮ ಕೇರಳದ ಮುಖ್ಯಮಂತ್ರಿ ಕೇರಳದ ಮುಖ್ಯಮಂತ್ರಿ ಬ್ರಾಹ್ಮಿನ್ಸ್ ಅವರು ಅವರು ತಿಯಾ ಸಮುದಾಯ ಇದರಿಂದ ಬಂದವರು ಅದೇ ಅಚ್ಯುತಾನಂದನ್ ಹೀಗೆ ಅಂದರೆ ನಾವು ಈ ಪಕ್ಷ ಒಂದು ವಿಷಯದ ಮೇಲೆ ನಾವು ಏನ್ ಮಾತಾಡ್ತಾ ಇದ್ದೇವೆ ಅದರ ಭಾಗವಾಗಿ ನಾವು ಪ್ರಾಕ್ಟಿಕಲ್ ಕೆಲಸನೂ ಮಾಡ್ತಾ ಇದ್ದೇವೆ ಇವತ್ತು ಪಾ ನಮ್ಮ ಪಾಲಿಟಿ ಬ್ಯೂರೋನ ಒಳಗಡೆನೂ ಕೂಡ ಖಾಲಿ ಬ್ರಾಹ್ಮಿನ್ಸ್ ಮಾತ್ರ ಅಲ್ಲ ಬಾಕಿ ಸಮುದಾಯದ ಜನರನ್ನು ಕೂಡ ಅದರೊಳಗಡೆ ಇದ್ದಾರೆ ಸೆಂಟ್ರಲ್ ಕಮಿಟಿಯಲ್ಲೂ ಇದ್ದಾರೆ ನಮ್ಮ ಪಾಲಿಟಿ ಬ್ಯೂರೋದಲ್ಲೂ ಕೂಡ ಇದ್ದಾರೆ ನಮ್ಮ ರಾಜ್ಯ ಸಮಿತಿಗಳಲ್ಲೂ ಕೂಡ ಇದ್ದಾರೆ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಮ್ಮ ಇಲ್ಲಿಯ ಪಕ್ಷದ ಒಳಗಡೆ ಬ್ರಾಹ್ಮಿನ್ಸ್ ಬಾರಿ ಕಮ್ಮಿ ಅದರ್ಸ್ ದೊಡ್ಡ ಸಂಖ್ಯೆಯಲ್ಲಿ ಕೆಳವರ್ಗದ ವಿಭಾಗದ ಇದ್ದಾರೆ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಬಸವರಾಜ್ ಅಂತೇಳಿ ದಲಿತ ಸಮುದಾಯದಿಂದ ಬಂದಿರತಕ್ಕಂಥವ್ರು ಹೀಗೆ ಅನೇಕ ರೀ ರೀತಿಯಾದಂತಹ ಕೆಲಸಗಳು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಪ್ರಶ್ನೆ ನಾವು ನಾನು ಆಗ್ಲೇ ಹೇಳಿದಾಗೆ ನಾವು ಮಾಡ್ತಕ್ಕಂಥ ಕೆಲಸಗಳನ್ನ ನೀವು ಅಬ್ಸರ್ವ್ ಮಾಡಿ ನಾವು ಯಾರು ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಸಿ ಪಿ ನ ಜೊತೆ ಮುಸ್ಲಿಮರ ಪಾತ್ರ ಆ ಪಕ್ಷಕ್ಕೆ ಬೆಂಬಲ ಬಹಳ ದೊಡ್ಡದಿತ್ತು ಹಿಂದಿನ ಕಾಲದಲ್ಲಿ ಆದರೆ ಈಗ ಮುಸ್ಲಿಮರು ಸಿ ಪಿ ಎಂ ದೂರ ಆಗ್ತಾ ಇದ್ದಾರೆ ಏನ್ ಕಾರಣ ಅಂತ ನೀವು ವಿಶ್ಲೇಷಿಸಿದೀರಾ ಗಮನಿಸಿದೀರಾ ನೋಡಿ ಏನ್ ದೂರ ಆಗ್ತಾ ಇಲ್ಲ ಖಂಡಿತವಾಗಿಯೂ ಕೂಡ ಈಗ ನೀವು ಅದನ್ನ ಪಶ್ಚಿಮ ಬಂಗಾಳದ ಪ್ರಶ್ನೆ ತೆಗೆದು ನೋಡ್ಬೋದು ಅಥವಾ ಅಧಿಕಾರ ಇರ್ತಕ್ಕಂಥ ಅಧಿಕಾರ ಬರ್ಲಿಕ್ಕೆ ಅಧಿಕಾರ ಹೋಗ್ಲಿಕ್ಕೆ ಅದಕ್ಕೆ ಬೇರೆ ಬೇರೆ ಆಯಾಮಗಳಿದೆ ಖಾಲಿ ಅಲ್ಲಿ ಒಬ್ಬ ಸಮುದಾಯ ಪ್ರಶ್ನೆ ಅಲ್ಲ ಅದು ಇಡೀ ದೇಶದ ಒಳಗಡೆ ನಿಮ್ಗೆ ಗೊತ್ತಿರಬೇಕು ಮುಸ್ಲ್ ಮುಸ್ಲಿಂ ಸಮುದಾಯದ ಮಧ್ಯೆ ಮತ್ತೆ ಕಮ್ಯುನಿಸ್ಟ್ ಪಕ್ಷದ ಮೇಲೆ ಒಂದು ಒಲವು ಇವತ್ತು ಬಾರಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಬರ್ತಾ ಇದೆ ಯಾಕಂತ ಹೇಳಿದ್ರೆ ನಾವು ಮಾಡಿಕೊಂಡು ಬಂದಿರ್ತಕ್ಕಂಥ ಕೆಲಸಗಳು ನಾವು ಓಲೈಕೆ ರಾಜನ ಕಾರಣ ಅಲ್ಲ ಈಗ ಬಾಕಿ ಕಾಂಗ್ರೆಸ್ ಆಗಲಿ ಇನ್ನಿತರ ಪಕ್ಷಗಳು ಓಲೈಕೆ ರಾಜಕಾರಣ ಮಾಡ್ತಾರೆ ಮುಸ್ಲ್ಮಾನರನ್ನ ಓಲೈಕೆ ಮಾಡಿಕೊಂಡು ನಾವು ಅದಲ್ಲ ನಾವು ನಿಜವಾಗಿ ಅವರ ಬದುಕಿಗೆ ಸಂಬಂಧಪಟ್ಟು ಈಗ ಸಾಚಾರು ವರದಿ ಅದನ್ನು ಜಾರಿ ಆಗಬೇಕು ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಜಾರಿ ಆಗಬೇಕಂತೇಳಿ ಕೆಲಸ ಮಾಡಿದ್ದು ಸಿ ಪಿ ಎಮ್ ಪಾರ್ಟಿ ನಾವು ನಿರಂತರವಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಧೈರ್ಯ ಕೊಡ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ಚುನಾವಣೆ ಸಂದರ್ಭದಲ್ಲಿ ಅವರ ಸಪೋರ್ಟ್ ಮಾಡೋದು ಸೆಕೆಂಡರಿ ಬಟ್ ಅವರ ಬದುಕಿನ ಪ್ರಶ್ನೆ ಯಾರು ಮಾತಾಡ್ತಾ ಇದ್ದಾರೆ ಈಗ ಇಲ್ಲಿ ನಮ್ಮ ದೇಶಕ್ಕೆ ಬಾರಿ ಅಪಾಯ ಬಂದದ್ದಾಗಿದೆ ಕೋಮು ಸೌಹಾರ್ದತೆಗೆ ಭಾರಿ ದೊಡ್ಡ ಪೆಟ್ಟು ಬಿದ್ದಿದೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಜೀವವನ್ನು ಕೈಯಲ್ಲಿ ಹಿಡಿದು ಬದುಕತಕ್ಕಂಥ ಪರಿಸ್ಥಿತಿ ಇವತ್ತು ಸಂಘ ಪರಿವಾರ ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ದಬ್ಬಾಳಿಕೆಗಳನ್ನು ಮಾಡ್ತಾ ಇದೆ ಅಂತ ಸಂದರ್ಭದಲ್ಲಿ ನಮ್ಮ ಪಕ್ಷ ಇಲ್ಲಿ ಸಣ್ಣ ಶಕ್ತಿಯಾದರೂ ಕೂಡ ಅವರಿಗೆ ನಾವು ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ ಖಂಡಿತಕ್ಕೂ ಕೂಡ ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಇಡೀ ದೇಶದಲ್ಲಿ ಖಂಡಿತಕ್ಕೂ ಬದಲಾವಣೆ ಆಗೇ ಆಗುತ್ತೆ ಕಮ್ಯುನಿಸ್ಟ್ ಪಕ್ಷಗಳು ಒಳಗಿಂದೊಳಗೆ ಚೀನಾದ ಪ್ರೇಮಿ ಅಮೇರಿಕಾವನ್ನು ವಿರೋಧಿಸುವಷ್ಟೇ ಜೋರಾಗಿ ಟ್ರಂಪ್ ಅನ್ನು ವಿರೋಧಿಸುವಷ್ಟೇ ಜೋರಾಗಿ ಚೀನಾದಿಂದ ಭಾರತದ ಮೇಲೆ ದಾಳಿಯಾದರೂ ಕೂಡ ವಿರೋಧಿಸಲ್ಲ ಒಂದು ರೀತಿಯಲ್ಲಿ ಒಳಗೊಳಗೆ ಅವರು ನಮ್ಮವರು ಅನ್ನುವ ಭಾವನೆ ಕಮ್ಯುನಿಸ್ಟ್ ಪಕ್ಷದಲ್ಲಿದೆ ಆದ್ದರಿಂದ ಇಂತಹ ದ್ವಂದ್ವ ಕಾಣಿಸ್ತಾ ಇದೆ ಇಲ್ಲ ಈ ಖಂಡಿತಕ್ಕೂ ನೋಡಿ ಇಲ್ಲಿನೂ ಕೂಡ ಯಾವ ರೀತಿ ಒಂದು ವಿಷಯವನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ ಒಂದು ಫಸ್ಟ್ ಕ್ಲಿಯರ್ ಆಗಬೇಕು ಅಮೇರಿಕ ಏನು ಚೈನಾ ಏನು ಇದನ್ನು ನಾವು ಅರ್ಥ ಮಾಡ್ಬೇಕು ಯಾಕಂದ್ರೆ ನಾವು ಕಮ್ಯುನಿಸ್ಟ್ರು ನಾವು ಕಮ್ಯುನಿಸ್ಟ್ರು ಭಾರಿ ಸಂಕುಚದ ನೋಡೋದಲ್ಲ ನಾವು ಇಡೀ ಜಾಗತಿಕವಾಗಿ ಇಡೀ ಮನುಕುಲದ ಪ್ರಶ್ನೆ ನಾವು ನೋಡ್ತೇವೆ ಒಂದು ಇಡೀ ಜಾಗತಿಕವಾಗಿ ಒಂದು ವಿಷಯವನ್ನು ನೋಡ್ತೇವೆ ಇಲ್ಲಿ ಅಮೆರಿಕದ ಪಾತ್ರ ಏನು ಚೈನಾ ಏನು ಅಂತ ನಾವು ನೋಡ್ಬೇಕು ಅಮೇರಿಕಾ ಇಡೀ ಜಗತ್ತು ತಾನು ಹೇಳಿದಾಗ ಕೇಳಬೇಕನ್ನೋ ದೊಡ್ಡಣ್ಣನ ರೀತಿಯಲ್ಲಿ ವರ್ತನೆ ಮಾಡ್ತಾ ಒಂದು ಸಾಮ್ರಾಜ್ಯಶಾಹಿ ರಾಷ್ಟ್ರ ಅದು ಚೈನಾ ಒಂದು ಸೋಷಲಿಸ್ಟ್ ಸಮಾಜವಾದಿ ವ್ಯವಸ್ಥೆ ಇರ್ತಕ್ಕಂಥ ದೇಶ ಚೈನಾ ಅನ್ನ ಮಾತ್ರಕ್ಕೆ ನಾವು ಕಣ್ಣು ಮುಚ್ಚಿ ಚೈನಾವನ್ನು ಸಪೋರ್ಟ್ ಮಾಡೋ ಪ್ರಶ್ನೆ ಇಲ್ಲ ಭಾರತದ ಕಮ್ಯುನಿಸ್ಟರು ಭಾರತಕ್ಕೆ ಬದ್ದರು ಚೈನಾ ತಪ್ಪು ಮಾಡಿದರೂ ಕೂಡ ನಾವು ನೇರವಾಗಿ ನಾವು ನಾವು ಅಪೋಸ್ ಮಾಡ್ತೇವೆ ಈಗ ಮೊನ್ನೆ ಗಡಿ ವಿವಾದದ ಪ್ರಶ್ನೆ ಬಂದಾಗ ಗಡಿ ನಾವು ಕ್ಲಿಯರ್ ಆಗಿ ಹೇಳಿದೆವು ನಮ್ಮ ದೇಶದ ಈ ದೇಶದ ಸಿ ಪಿ ಎಂ ಪಾರ್ಟಿ ಕ್ಲಿಯರ್ ಆಗಿ ನಾವು ಹೇಳಿದೆವು ಆ ವಿಷಯವನ್ನು ಇತ್ಯರ್ಥ ಮಾಡಬೇಕು ಒಂದು ವೇಳೆ ಚೈನಾ ತಪ್ಪು ಮಾಡಿದ್ರೆ ನಾವು ಚೀಮಾರಿ ಹಾಕ್ಲಿಕ್ಕೆ ಅದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಂತ ನಾವು ದೃಢವಾಗಿ ದೇಶ ಜನ ಹೇಳುವಾಗ ಚೈನಾ ಸಮಾಜವಾದಿ ಪಕ್ಷ ಅಂತ ಸಮಾಜವಾದಿ ಆಡಳಿತ ಇದೆ ಅಂತ ನೀವು ನಂಬ್ತೀರಿ ಅದು ಕಾರ್ಪೋರೇಟ್ ಪಕ್ಷ ಆಗಿ ಕಾರ್ಪೊರೇಟ್ ಅಧಿಕಾರವಾಗಿ ಅದ್ರಿ ಇಲ್ಲಿ ಕೊನೆಗೆ ಇವರು ನಮ್ಮ ದೇಶದ ಪ್ರಧಾನಿ ಅಂತ ಹೇಳುದು ಒಂದು ಕಡೆ ಅಲ್ಲಿ ಸಂಘರ್ಷ ಆಗುತ್ತೆ ನಮ್ಮ ದೇಶದ ಸೈನಿಕರು ಸಾಯ್ತಾರೆ ಕೊನೆಗೆ ಇಡೀ ದೇಶಕ್ಕೆ ಅವ್ರು ಹೇಳಿದ ಮೆಸೇಜ್ ಏನು ಚೈನಾ ನಮ್ಮ ಭೂಮಿಯನ್ನ ಆಕ್ರಮಣ ಮಾಡಿಯೇ ಇಲ್ಲ ಅಂತ ಹೇಳಿ ಅಂದ್ರೆ ಜನ ದಾರಿ ತಪ್ಪಿಸಿದ ಯಾರು ಕಮ್ಯುನಿಸ್ಟ್ರಾ ಅದ್ ದೇಶದ ಪ್ರಧಾನಿಯ ಅದು ಯಾವ ರೀತಿ ತಪ್ಪು ದಾರಿಗೆ ಕೊಂಡೋಗ್ತಾ ಇದ್ದಾರೆ ನಾವು ಚೈನಾ ಅಂತಲ್ಲ ನಾವು ಪ್ರಾರಂಭದಿಂದ ಇವತ್ತಿನವರೆಗೂ ಗಡಿ ಪ್ರದೇಶ ಅಕ್ಕಪಕ್ಕದ ನಮ್ಮ ದೇಶ ನೆರೆ ರಾಷ್ಟ್ರಗಳು ಯಾರೇ ಆಗಲಿ ಅದು ಪಾಕಿಸ್ತಾನ ಆಗಲಿ ಚೈನಾ ಆಗಲಿ ಬಾಂಗ್ಲಾ ಆಗಲಿ ಯಾವುದೇ ಯಾವುದೇ ದೇಶದ ಸಮಸ್ಯೆ ಬಂದ್ರು ಮಾತುಕತೆಯಲ್ಲೇ ಪರಿಹಾರ ಆಗಬೇಕು ಹೊರತು ಯುದ್ಧದಿಂದ ಅಲ್ಲ ಅಂತೇಳಿ ನಾವು ಹಿಂದಿನಿಂದಲೇ ಹೇಳ್ಕೊಂಡು ಬರ್ತಾ ಇದ್ದೇವೆ ಹಿಂದಿನ ಅದರಲ್ಲಿ ಯಾವುದೇ ದ್ವಂದ್ವ ಇಲ್ಲ ಅದು ಚೈನಾ ಕಮ್ಯುನಿಸ್ಟ್ ಇದೆ ಅದಕ್ಕೋಸ್ಕರ ಸಾಫ್ಟ್ ಈ ಕಡೆ ಪಾಕಿಸ್ತಾನ ಅದು ಮುಸಲ್ಮಾನರು ಅದಕ್ಕೆ ಸಾಫ್ಟ್ ಅದಲ್ಲ ನಮ್ಗೊಂದು ನಿಲುವಿದೆ ಜಾಗತಿಕ ಮಟ್ಟದಲ್ಲಿ ನಮ್ಗೆ ನಿಲುವಿದೆ ಅದು ಇಲ್ಲಿ ಅಂತಲ್ಲ ಅದು ಇರಾನ್ ಇರಾಕ್ ಪ್ರಶ್ನೆ ಇರ್ಬೋದು ಪ್ಯಾಲೆಸ್ತೇನ್ ಇಸ್ರೇಲ್ ಪ್ರಶ್ನೆ ಇರ್ಬೋದು ಯಾವುದೇ ದೇಶದ ಪ್ರಶ್ನೆ ಬಂದಾಗ ಅದನ್ನು ಮಾತುಕತೆಯಲ್ಲಿ ಪರಿಹಾರ ಹೇಳಿ ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ ಯುದ್ಧದಿಂದ ಪರಿಹಾರ ಅಲ್ಲ ಮತ್ತೆ ಚೈನಾ ಇದು ಸಮಾಜ ಅವರು ನೋಡಿ ಅವರ ಆರ್ಥಿಕತೆಯನ್ನು ರಕ್ಷಣೆ ಮಾಡಲಿಕ್ಕೆ ಅವರ ದೇಶದ ಜನರ ಬಗ್ಗೆ ನಿಜವಾದ ಪ್ರೀತಿ ಪ್ರೇಮವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಚೈ ಅಮೇರಿಕಾ ಯಾಕೆ ಇವತ್ತು ಚೈನಾಕ್ಕೆ ಹೆದರ್ತಾ ಇದೆ ಅಮೇರಿಕ ಚೈನಾಕ್ಕೆ ಹೆದರಿಕೆ ನೇರವಾಗಿ ಚೈನಾದ ಜೊತೆ ಅವರಿಗೆ ಫೈಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಭಾರತವನ್ನು ಉಪಯೋಗ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿರಬೇಕು ಚೈನಾ ಮತ್ತು ಭಾರತ ಹಿಂದಿನಿಂದಲೂ ನಾವು ದೋಸ್ತಿಯಾಗಿ ಒಂದು ಸ್ನೇಹಯುತ ಸಂಬಂಧ ಇದ್ದುಕೊಂಡು ಬಂದಿರ್ತಕ್ಕಂಥವ್ರು ನಮ್ಗೆ ಎಲ್ಲರದು ಸಹಕಾರ ಬೇಕು ನಮ್ಗೆ ನಾವು ಇವತ್ತು ಏನಾಗ್ತಾ ಇದೆ ನಮ್ಮ ಭಾರತವನ್ನ ಬಲಿ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಭಾರತ ದೇಶ ನಿಜವಾಗಿ ಒಂದು ಪ್ರಜಾಪ್ರಭುತ್ವ ದೇಶ ಇದು ಜಾಗತಿಕ ಮಟ್ಟದಲ್ಲಿ ನಮ್ಗೆ ಭಾರಿ ಒಂದು ಗೌರವ ಇದೆ ನಮ್ಮ ದೇಶಕ್ಕೆ ಅಂತ ಸಂದರ್ಭದಲ್ಲಿ ಇವತ್ತು ಅಮೆರಿಕದ ಮಾತು ಕೇಳಿಕೊಂಡು ಚೈನಾದ ವಿರುದ್ಧ ಇವತ್ತು ಚೂ ಬಿಡ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಅಂದ್ರೆ ಅಮೆರಿಕದ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಮೆರಿಕದಿಂದ ನಾನು ಆಗ್ಲೇ ಹೇಳಿದ್ದೇನೆ ಅಮೆರಿಕದಿಂದ ನಮಗೆ ಒಂದು ಪೈಸಾನು ಸಹ ಇಲ್ಲ ಆದರೆ ನೀವು ಆಗೊಂದು ಮಾತು ಹೇಳಿದ್ರಿ ರಷ್ಯಾ ರಷ್ಯಾದಿಂದ ಆ ಸಂದರ್ಭ ನಮಗೆ ಸಹಾಯ ಇತ್ತು ಚೈನಾದೊಂದಿಗೂ ಕೂಡ ನಮಗೆ ಖಂಡಿತ ನಾವು ಬೇರೆ ಬೇರೆ ದೇಶಗಳೊಂದಿಗೆ ನಾವು ಸಹಾಯವನ್ನು ಪಡ್ಕೋಬೇಕು ನಮಗೆ ಅಂತ ಸಂದರ್ಭದಲ್ಲಿ ದ್ವೇ ಸ್ನೇಹದಿಂದ ಒಂದು ಉತ್ತಮ ಬಾಂಧವ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ದ್ವೇಷದಿಂದ ಅಲ್ಲ ಕೊನೆಯ ಪ್ರಶ್ನೆ ಮುಗಿಸ್ತಾ ಇದ್ದೇನೆ ನೀವು ಆರಂಭದಲ್ಲಿ ಇಲ್ಲಿ ಕೂತ್ಕೊಂಡಾಗ ಬಹಳ ಹಸನ್ಮುಖರಾಗಿದ್ದೀರಿ ಮತ್ತು ಇಡೀ ಕಾರ್ಯಕ್ರಮದಲ್ಲಿ ನೀವು ಬಹಳ ಭರವಸೆಯಿಂದ ಮಾತಾಡಿದಿರಿ ನಿಮ್ಮ ಹಸನ್ಮುಖದ ಗುಟ್ಟು ಏನು ಅಂತ ಹೇಳಿದರೆ ಹೀಗೆ ನಾನು ಗ್ರಹಿಸಬಹುದೇ ಈ ದೇಶದ ಈ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ವಾ ಅನ್ನುವ ಒಂದು ವಿಷಾದ ನಿಮ್ಮಲ್ಲಿ ಕಾಣಿಸ್ತೇವೆ ಅಥವಾ ಭವಿಷ್ಯದಲ್ಲಿ ನಾವು ನಾವೇ ಗೆಲ್ತೇವೆ ಅನ್ನುವ ಭರವಸೆ ಈ ಎರಡನ್ನು ನಾನು ಹೀಗೆ ವಿಶ್ಲೇಷಿಸಬಹುದಾ ಅಂತ ಖಂಡಿತ ವಿಷಾದ ಎಲ್ಲ ಗೆದ್ದೇ ಗೆಲ್ತೇವೆ ಅಂತಕ್ಕಂಥ ಒಂದು ಖಂಡಿತಕ್ಕೂ ಕೂಡ ಒಂದು ಆ ಧೈರ್ಯ ನಮ್ಮಲ್ಲಿದೆ ಒಂದು ಹೆಮ್ಮೆ ಗೆಲ್ತೇವೆ ನಾವು ಯಾಕಂದ್ರೆ ನೋಡಿ ಇಡೀ ನೀವು ಒಂದು ಚರಿತ್ರೆಯನ್ನು ಕೆಲವೊಂದು ಅವಲೋಕನ ಮಾಡಬೇಕು ಇವತ್ತು ಸಮಸ್ಯೆಗಳು ಹೆಚ್ಚೆಚ್ಚಾಗ್ತಾ ಇದೆ ಜನರಿಗೆ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ದಿನ ತೆಗಿಲಿಕ್ಕೆ ಆಗ್ತಾ ಇಲ್ಲ ಇಂಥ ಪ್ರಶ್ನೆಗಳು ಬಂದಾಗ ಅವರಲ್ಲಿ ಒಂದು ಆಕ್ರೋಶ ಬುಗಿಳೆಳ್ತದೆ ಖಂಡಿತಕ್ಕೂ ಬುಗುಳ ಈ ದೇಶದಲ್ಲಿ ಖಂಡಿತಕ್ಕೂ ಈ ದೇಶದ ಸ್ವಾತಂತ್ರ್ಯವನ್ನ ರಕ್ಷಣೆ ಮಾಡಲಿಕ್ಕೆ ಈ ದೇಶದ ಜಾತ್ಯತೀತೆಯನ್ನ ಸಂವಿಧಾನವನ್ನ ರಕ್ಷಣೆ ಮಾಡಲಿಕ್ಕೆ ಮತ್ತೆ ಈ ದೇಶದ ಜನ ಮೇಲೆದ್ದು ಬರ್ತಾರೆ ಅಂತ ಒಂದು ಪ್ರಬಲವಾದಂತ ಹೋರಾಟ ಮುಂದಿನ ದಿನಗಳಲ್ಲಿ ಬರುತ್ತೆ ಕಮ್ಯುನಿಸ್ಟ್ ಪಕ್ಷ ಖಂಡಿತಕ್ಕೂ ಈ ದೇಶದ ಒಂದು ರಾಜಕೀಯದಲ್ಲಿ ಮತ್ತೆ ಅದೊಂದು ಫೀನಿಕ್ಸ್ ಪಕ್ಷಿಯಂತೆ ಮೇಲೆದ್ದು ಬರುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗಿದೆ ಈ ದೇಶದ ಆಳುವ ವರ್ಗಗಳನ್ನ ಅವರ ನೀತಿಗಳ ಆಧಾರದಲ್ಲಿ ಸೋಲಿಸ್ಲಿಕ್ಕೆ ಈ ದೇಶದ ಕೋಟ್ಯಾಂತರ ಜನತೆ ಅದು ಕಾರ್ಮಿಕ ವರ್ಗ ಇರ್ಬೋದು ರೈತಾಪಿ ನಾವು ಹೇಳೋದು ಏನು ಗೊತ್ತಾ ಈ ದೇಶ ಅಂತಕ್ಕಂಥದ್ದು ಇಲ್ಲಿನ ಜನ ಜನ ಇದ್ರೆ ದೇಶ ಜನ ಇಲ್ದಿದ್ರೆ ಜನರನ್ನ ಸರ್ವನಾಶ ಮಾಡಿ ಏನ್ ದೇಶ ಆಗ ಜನ ಇದ್ರೆ ದೇಶ ಆ ಜನ ಯಾರು ಈ ದೇಶದ ಕಾರ್ಮಿಕ ವರ್ಗ ಮತ್ತು ರೈತಾಪಿ ಜನತೆ ಇವರು ಬದುಕಿ ಉಳಿದ್ರೆ ಇಡೀ ದೇಶ ಉಳಿಯುತ್ತೆ ಅವರ ಇಲ್ಲದಿದ್ದ ಆದ್ರೆ ಆದ್ರಿಂದ ಅವರು ಇವತ್ತು ನಾವು ಏನಾಗ್ಲಿ ಈ ದೇಶದಲ್ಲಿ ಬದುಕಿ ಉಳಿಬೇಕಂತೇಳಿ ಕಾರ್ಮಿಕ ವರ್ಗ ಮತ್ತು ರೈತಾಪಿ ಜನತೆ ಮತ್ತೆ ಇವತ್ತು ಒಂದು ಸಂಘಟಿತ ಹೋರಾಟಕ್ಕೆ ನಾಂದಿ ಹಾಡಿದ್ದಾರೆ ಖಂಡಿತಕ್ಕೆ ಈ ದೇಶಕ್ಕೆ ಅನ್ಯಾಯ ಮಾಡತಕ್ಕಂತ ಈ ಸರ್ಕಾರಗಳನ್ನ ಈ ದೇಶದ ವರ್ಗಗಳನ್ನ ಅದಾನಿ ಅಂಬಾನಿಗಳನ್ನ ಈ ದೇಶದಿಂದ ಒದ್ದೋಡಿಸ್ತಾ ಇರತಕ್ಕಂಥ ಒಂದು ಪ್ರಬಲವಾದಂಥ ಅಚಲ ನಂಬಿಕೆ ನಮ್ಮಲ್ಲಿದೆ ಕಮ್ಯುನಿಸ್ಟರಲ್ಲಿ ಥ್ಯಾಂಕ್ ಯು ಸರ್ ಇದುವರೆಗೆ ಈ ಹಾಟ್ ಸೀಟಲ್ಲಿ ಕುಳಿತು ನಿಮ್ಮದೇ ಆದ ನಿಲುವನ್ನು ನಿಮ್ಮದೇ ಆದ ಉತ್ತರವನ್ನು ಕೊಟ್ಟಿದ್ದೀರಿ ನಿಮಗೆ ಮತ್ತೊಮ್ಮೆ ಈ ಚಾನೆಲ್ನ ವತಿಯಿಂದ ಧನ್ಯವಾದಗಳು ಇದು ಈ ಹೊತ್ತಿನ ಮುಖಾಮುಖಿ ಇನ್ನೊಂದು ಮುಖಾಮುಖಿಯೊಂದಿಗೆ ನಿಮ್ಮ ಬಳಿಗೆ ಬರುತ್ತೇನೆ ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ